ದಟ್ಟ ಕಾಡುಗಳ ನಟ್ಟ ನಡುವೆ ಹಾಡಿ ಹಾಡಿಗಳ ಮುಂದೆ ಸಂಜೆ ಬೆಂಕಿಯ ಸುತ್ತ ಹೆಜ್ಜೆ ಕುಣಿತದ ಹಬ್ಬ ನಿತ್ಯ ಇನ್ನಾನ ಇಸ್ತ ಮಾಟ್ ಆದಿತ್ಯ ಐಸಿಸ್ ನೆಲ ದೇವತೆಗಳ ಮೊಗಗಳ ಮೇಲೆ ಬೆಳಗೋ ಜ್ವಾಲೆಯಲಿ ಕತ್ತಾಲು ಕತ್ತಿಗಳು ಮುತ್ತಿಯಾಡುವ ಮೊದಲು ಸಲಹೋ ದೇವತೆಗಳ ನೆಲದಾಳಕ್ಕೆ ಉಗಿಯುವ ಮೊದಲು ಅದು ಆ ಕಾಲ ಆ ಕಾಲ ಒಂದಾನೊಂದು ಕಾಲ ದ್ರೋಹಕಾಲ ಮೋಹಕಾಲ ದರೆಯುವತ್ತಿ ಉರಿವ ವ್ಯಾಳ ಇದು ಈ ಕಾಲ ಈ ವ್ಯಾಳ ಈ ವ್ಯಾಳ ಮರೆತ ದೇವತೆಗಳು ಮರುಳೋ ವ್ಯಾಳ ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು ಮಾತಾಡು ಮೌನವೇ ಮಾತಾಡು ಮಲ್ಲಿಗೆ ಮಾತಾಡು ಮೌನವೇ ಮಾತಾಡು ಮಲ್ಲಿಗೆ ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು ಹೂಬನದ ಕನಸಿಗೆ ದಾರಿ ದೂರ ಬಹುದೂರ ಹೂಬನದ ಕನಸಿಗೆ ದಾರಿ ದೂರ ಬಲುದೀರ ಹೂವಿರಲಿ ಮುಳ್ಳಿರಲಿ ಇಬ್ಬನಿಯ ಇರುಳೇ ಇರಲಿ ಕತ್ತಾಲ ಕತ್ತಿಗಳು ದಂಡೆತ್ತಿ ಬರಲಿ ಸಾಕೊಂದೇ ಮಿಣು ಮಿಣುಗು ದೀಪ ದೀಪದಿಂದ ದೀಪ ಹಚ್ಚಿ ಬೆಳಗೋಣ ಸಾಲು ದೀಪ ದೀಪದಿಂದ ದೀಪ ಹಚ್ಚಿ ಬೆಳಗೋಣ ಸಾಲು ದೀಪ ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು ಮಾತಾಡು ಮೌನವೇ ಮಾತಾಡು ಮಲ್ಲಿಗೆ ಮಾತಾಡು ಮೌನವೇ ಮಾತಾಡು ಮಲ್ಲಿಗೆ ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು ಈ 30 ವರ್ಷಗಳು 40 ವರ್ಷಗಳ ಕಾಲ ಜೊತೆಗಿದ್ದಂಥ ಕರ್ನಾಟಕ ಕಂಡ ಬಹಳ ಮುಖ್ಯ ಹಾಡುಗಾರ ಮತ್ತು ಜನರಿಗೋಸ್ಕರ ಹಾಡುವಂಥ ನನಗೆ ಈಗಿನ ಪಿಚ್ಚಳ್ಳಿ ನನಗೇನು ಕಣ್ಮುಂದೆ ಬರೋದಿಲ್ಲ ಈಗ ನನ್ನ ಕಣ್ಮುಂದೆ ಪಿಚ್ಚಳ್ಳಿನ ಕಾಣಿಸಲ್ಲ ನನಗೆ ಆ ಪಿಚ್ಚಳ್ಳಿ ಇಲ್ಲ ನನ್ನ ಪ್ರಕಾರ ಪಿಚ್ಚಳ್ಳಿ ಯಾವ ಪಿಚ್ಚಳ್ಳಿ ಅಂತಂದರೆ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಪಿ ಯು ಸಿ ಓದ್ತಿರ್ಬೇಕಾದ್ರೆ ಎಸ್ ಎಲ್ ಸಿ ಫೇಲ್ ಆಗಿರೋವಾಗ ಕಾಲಿಗೆ ಹೆಜ್ಜೆ ಕೇಳಿಕೊಂಡು ಹೆಗಲಿಗೊಂದು ಕಂಬಳಿ ಹಾಕ್ಕೊಂಡು ಒಂದು ದಪ್ಪಿಡಿಕೊಂಡು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಇದ್ದೇ ಇರೋ ಬಸ್ಸಲ್ಲಿ ಹಾಡಾಡಿ ಅಲ್ಲೇ ಎಲ್ಲರಿಂದನೂ ಭಿಕ್ಷೆ ಇರ್ತೀವಿ ಆ ಹಾಡಿನ ಮೂಲಕ ನಾವು ತಲುಪಬೇಕಾದ ಗುರಿ ತಲುಪಿ ದೌರ್ಜನ್ಯಗಳ ವಿರುದ್ಧ ಬಡ ಜನರಿಗಾಗದಂಥ ಅನ್ಯಾಯಗಳ ವಿರುದ್ಧ ಕೊರಳೆತ್ತಿದ ಪಿಚ್ಚಳ್ಳಿ ಇದನ್ನೆಲ್ಲ ಆ ಪಿಚ್ಚಳ್ಳಿನ ನಾನು ಮರೆಯಕ್ಕೆ ಈ ಪಿಚ್ಚಳ್ಳಿಯೂ ಮರೆಯೋಕ್ಕಾಗಲ್ಲ ಆದರೆ ಕಾಲ ಆ ಪಿಚ್ಚಳ್ಳಿಯನ್ನು ಕೇಳ್ತಾ ಇದೆ ಆ ಪೀಳಿಗೆ ನಮ್ಮ ಕಣ್ಮುಂದೆ ಇಲ್ಲ ಆ ಪೀಳಿಗೆ ಇವತ್ತು ಬೇರೊಂದು ಲೋಕಕ್ಕೆ ಮಾಡಿಹೋಗ್ಬಿಟ್ಟಿದೆ ಇದನ್ನು ನಾನು ಹೇಳೋದಕ್ಕಿಂತೂ ಕ್ರೌಸ್ ಅಂತ ಒಬ್ಬ ನಾನು ಯಾವಾಗಲೂ ಪದೇ ಪದೇ ಅವ್ರನ್ನ ಪ್ರಸ್ತಾಪಿಸಿರ್ತೀನಿ ಜರ್ಮನಿಯಲ್ಲಿದ್ದಂಥ ಆಸ್ಟ್ರಿಯಾದ ಪತ್ರಕರ್ತ ಅಂತ 1918 ಸುಮಾರಿಗಿದ್ದವನು ಯಹೂದಿ ಪತ್ರಕರ್ತ ಆ ಕಾಲದಲ್ಲಿ ತನ್ನ ಎದುರುಗಡೆಗಿನ ಯಹೂದಿಗಳನ್ನು ಬಹಳ ದೊಡ್ಡ ರೀತಿಯಲ್ಲಿ ಕಗ್ಗೊಲೆಯ ಮನೆಗೆ ದೂಡ್ತಾ ಇರುವಂಥ ಕಾಲಘಟ್ಟದಲ್ಲಿ ಆತ ನಿಂತು ನೋಡ್ತಾ ಇರೋವಾಗ ಅದರ ಬಗ್ಗೆ ಹೆಚ್ಚಿಗೆ ಸಂವೇದನಾಶೀಲವಾಗಿ ಮಾತನಾಡ ಅದಕ್ಕಿಂತ ಮುಂದೆ 100 ವರ್ಷಕ್ಕೆ ಬರುವಂಥ ಒಂದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಆತ ಹೆಚ್ಚಿಗೆ ಬರೀತಾ ಹೋಗ್ತಾನೆ ಆತ ಹೇಳ್ತಾನೆ ಒಂದೇ ಒಂದು ಮಾತು ಹೇಳ್ತಾನೆ ಮುಂದೆ ಆಂಡ್ರಾಯ್ಡ್ ಫೋನುಗಳ ಮೂಲಕ
ವ್ಯಾಟ್ಸಪ್ಗಳ ಮೂಲಕ, ಸ್ಮಾರ್ಟ್ಫೋನ್ಗಳ ಮೂಲಕ ಬರುವಂಥ ಒಂದು ಅರ್ಥವ್ಯವಸ್ಥೆಯಲ್ಲಿ, ಟ್ವೀಟ್ಗಳ ಮೂಲಕ ಬರೋ ಅರ್ಥವ್ಯವಸ್ಥೆ ಏನಿದೆ ಅದು ತನ್ನ ಲಾಭಗಳನ್ನು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ಮನುಷ್ಯ ಚರ್ಮಗಳಿಂದ ಮನಿ ಪರ್ಸ್ಗಳನ್ನು ಮಾಡಿಕೊಳ್ಳುತ್ತೆ ಅನ್ನುವಂಥ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈಗ ಸಂಪೂರ್ಣವಾಗಿ ನಾವು ನಮ್ಮ ನಾಡು ಸಾವಿನ ಮನೆಯತ್ತ ನಡೀತಾ ಇದೆ. ದೇಶವೇ ಒಂದು ಸಾವಿನ ಮನೆಯಾಗಿ ನಡೆಯುವಂಥ ಒಂದು ರಾಜಕಾರಣಕ್ಕೆ ನಾವು ಸಿಕ್ಕಾಕೊಂಡಿದ್ದೀವಿ. ಇವು ಗಂಭೀರವಾಗಿ ನಾವು ಇವತ್ತು ಪ್ರತಿಯೊಬ್ಬರೂ ಕೂಡ ಅವಾಗ ಪ್ರತಿಕ್ರಿಯಿಸಲೇಬೇಕಾಗಿರುವಂಥ, ಬೀದಿಗೆ ಬರಲೇಬೇಕಾಗಿರುವಂಥ, ವಿರೋಧಿಸಲೇಬೇಕಾಗಿರುವಂಥ ಕಾಲಘಟ್ಟದಲ್ಲಿದ್ದೀವಿ. ಆದರೆ ನಮ್ಮನ್ನು ತಣ್ಣಗೆ ವಿರೋಧಿಸಲಾಗದಂತೆ ತಡೆದಿಟ್ಟಿರುವಂಥ ಒಂದು ಏನು ವ್ಯವಸ್ಥೆ ಇದೆಯಲ್ಲ, ನಮ್ಮ ಸಂವೇದನೆಗಳನ್ನು, ಕಣ್ಣು ಕಿವಿ ಈ ಎಲ್ಲ ಸಂವೇದನೆಗಳನ್ನು ಕುರುಡುಗೊಳಿಸ್ತಾ ನಮ್ಮದೇ ಒಂದು ಜಗತ್ತಿನೊಳಗೆ ನಾವು ವ್ಯವಹಾರ ಮಾಡ್ತಾ ಇರುವಂಥ ಜಗತ್ತಿದೆಯಲ್ಲ, ಆ ಜಗತ್ತಿಗೆ ಪ್ರತಿಕ್ರಿಯಿಸಬೇಕಾದಂಥ ಆವತ್ತಿನ ಪಿಚ್ಚಡಿ ಅಂತ, ಅಥವಾ ಆ ಕಾಲದಲ್ಲಿ ಬೀದಿಗಿಳಿದಂಥ ಯುವಕರು, ಏನು ಅಂಬೇಡ್ಕರ್ ವಿದ್ಯಾರ್ಥಿ ಸಂಘ ಏನು ಕಟ್ಕೊಂಡಿದ್ದಾರಲ್ಲ, ಆ ರೀತಿಯ ವಿದ್ಯಾರ್ಥಿಗಳ ತಂಡ ಏನಿತ್ತು ಅದು ಜನರಿಗೆ ಆಗ್ತಾ ಇದ್ದಂಥ ದೌರ್ಜನ್ಯಗಳನ್ನು, ಅನ್ಯಾಯಗಳನ್ನು ಎದುರಿಸಿ ನಿಂತ ಒಂದು ಪೀಳಿಗೆಯನ್ನು ಇವತ್ತು ನಾವು ಕಾಣಕ್ಕಾಗ್ತಾ ಇಲ್ಲ. ಅದು ಭಾಳ ಕ್ಷೀಣದಲ್ಲಿ ಕೇಳಿಸ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಒಂದು ಕಾಲ ಬರುತ್ತೆ, ಈ ಸಾವುಗಳನ್ನು, ಈ ದೌರ್ಜನ್ಯವನ್ನು, ಈ ತಣ್ಣಗೆ ನಮ್ಮನ್ನು ಮುಗಿಸ್ಬಿಡುವಂಥ ಒಂದು ಕಾಲನ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಪೀಳಿಗೆ ಎದ್ದು ನಿಲ್ಲುತ್ತೆ ಅನ್ನೋಂಥ ಒಂದು ನಂಬಿಕೆಯಿಂದ ನಾನು ಇವತ್ತು ನಾನು ಮಾತಾಡೋದಕ್ಕಿಂತ ಆ ಕಾಲಘಟ್ಟ ನೆನಪಾಗಬೇಕು ಮತ್ತು ಅದೇ ಮಾತಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಹೊತ್ತಿಗೆನೇ ಹೆಜ್ಜೆ ಮಾತಾಡು ತಂದೆ. ಸುಮಾರು 40 ವರ್ಷಗಳಿಂದ ನಾನು ಹಾಡು ಬರೆದಿದ್ದೀನಿ ಮತ್ತು ಸುಮಾರು ಹಾಡುಗಳನ್ನು ತೆಲುಗಿಂದ ಗದ್ದರ್ ಚರ್ಪಣರಾಜು ಇವರೆಲ್ಲ ಹಾಡುಗಳನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಯಾಕೆ ಅನುವಾದ ಮಾಡಿದೆ ಅನ್ನೋದನ್ನು ಕೂಡ ನಾನಲ್ಲಿ ವಿಸ್ತೃತವಾಗಿ ವಿವರಣೆಗಳನ್ನು ಕೊಟ್ಟಿದ್ದೇನೆ. ನನಗೆ ಅದಕ್ಕಿಂತಲೂ ಆ ರೀತಿಗಿಂತಲೂ ಇವತ್ತು ಹುಟ್ಟಬೇಕಾದಂಥ ಕವಿಗಳು ಬೇಕಾಗಿದೆ, ಇವತ್ತು ಆಡಬೇಕಾದ ಕೊರಳುಗಳು ಬೇಕಾಗಿದೆ ಅಂತನ್ನೋದನ್ನು ನಾನು ನೆನಪಲ್ಲಿಟ್ಕೊಂಡು ಒಂದ ಹಿಂದೆ ಸುಮಾರು ವರ್ಷಗಳಿಂದ ಇದನ್ನು ತರಬೇಕು ಈ ಹೊತ್ತಿಗೆನ ಈ ಸಂಕಲನ ಅಂತ ಪಿಚ್ಚಳ್ಳಿ ಮತ್ತು ಲಕ್ಷ್ಮೀಪತಿ ಕೋಲಾರ ಮತ್ತು ಇನ್ನೂ ಕೆಲವು ಮಿತ್ರರು ಭಾಳ ಆಸೆ ಇಟ್ಕೊಂಡಿದ್ದರು. ನನಗೆ ಅದಕ್ಕೂ ಸರಿ ಕಾಣಲಿಲ್ಲ ಆ ಕಾಲಘಟ್ಟಕ್ಕೆ. ಯಾಕೆಂತಂದರೆ ಒಂದು ಸಮಷ್ಟಿಗಾಸ್ಕರ ಬರೆದಂಥ ಹಾಡುಗಳನ್ನು ನನ್ನ ಸ್ವಂತದ್ದು ಅಂತ ನಾನು ಒಂದು ಚಾಪ್ ಹಾಕ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಬೇಕಾಗಿಲ್ಲ, ಸಮಷ್ಟಿಗೆ ಸೇರಿದ್ದು ಅದು ಹಾಗೇ ಇರಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತಿಗೆ ಒಂದು ಹೆಜ್ಜೆಯಾಗಿ ಅದು ಮಾತಾಡಬೇಕು ಈ ಕಾಲಕ್ಕೆ ಅನ್ನೋದ್ರಿಂದಾಗಿ ಹೆಜ್ಜೆ ಮಾತಾಡೋದನ್ನು ತರಬೇಕಾಯಿತು. ಈಗ ಹೆಜ್ಜೆ ಮಾತಾಡ್ತಾ ಇದೆ, ಹೆಜ್ಜೆ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ಬರ್ತಾ ಇದೆ, ನನ್ನ ಸಂವೇದನೆಗಳಿಗೆ ಸಿಗ್ತಾ ಇದೆ. ಮುಂದೆ ಇದೊಂದು ದೊಡ್ಡ ರೀತಿಯ ಕರ್ನಾಟಕವನ್ನು ಉಳಿಸ್ಬೋದಾದಂಥ ಸಂವೇದನಾಶೀಲರ ಒಂದು ದೊಡ್ಡ ಪಡೆಯನ್ನು ಕಟ್ಟೋದಕ್ಕೆ ಈ ಹಾಡಿನ ಪಯಣ ದಾರಿ ಮಾಡುತ್ತೆ ಅನ್ನೋ ದೊಡ್ಡ ನಂಬಿಕೆಯಿಂದ ನಾನು ಒಂದು 2 ಮಾತುಗಳನ್ನು ಮುಂದೆ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾತಾಡೋದಕ್ಕಿಂತಲೂ ಪಿಚ್ಚಳ್ಳಿ ಹಾಡೋದ್ರಲ್ಲೇ ಹೆಚ್ಚಿಗೆ ಸಂವೇದನಾಶೀಲಗೊಳ್ಳೋದ್ರಿಂದ ನಮ್ಮೆಲ್ಲರ ಮನಸ್ಸುಗಳು ನಾನು ಆಗಾಗ ಪಿಚ್ಚಳ್ಳಿ ಹಾಡಬೇಕು ಅಂತ ಕೇಳ್ತೀನಿ. ಮುಖ್ಯವಾಗಿ ಈ ಹಾಡುಗಳನ್ನೆಲ್ಲ ನಾನು ಯಾಕೆ ಬರದೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಕವಿಯಾಗಿ ಬಿಟ್ಟಿತ್ತು, ಕಾಲೇಜಿನಲ್ಲಿ ಪದ್ಯ ಬಂದಿದ್ದೆ. ನಾನು ಕಾಲೇಜು ಮೊದಲನೇ ಪಿ ಯು ಸಿಗಿರುವಾಗ ನಾನು ನನ್ನ ಅನೇಕ ಕವಿತೆಗಳು ಆವತ್ತಿನ ಆ ಸ್ಮರಣ ಸಂಚಿಕೆಗಳಲ್ಲಿ ಮತ್ತು ಸಂಗೀತ ಪತ್ರಿಕೆಗಳಲ್ಲಿ ಕೂಡ ಪಠ್ಯ ಆಗ್ತದೆ. ನಾನು ಮೊದಲನೇ ಪಿ ಯು ಸಿಗಿರುವಾಗಿದೆ. 2ನೇ PUC ಬರುವಾಗ ನಾನು ಚಳವಳಿಗೆ ತುಂಬಿದ್ದೆ. ನಾನು ಅವಾಗ ಬಸವಲಿಂಗಪ್ಪನವರ ಹೋರಾಟ ಭಾಳ ದೊಡ್ಡ ರೀತಿಯಲ್ಲಿ ನಡೀತಾ ಇತ್ತು. ಬೀದಿ ಬಂದು ದಲಿತ ಚಳವಳಿ ಹುಟ್ಟಿತು. ಆರಂಭದಿಂದ ದಲಿತ ಚಳವಳಿಯಲ್ಲಿ ನಾನು ತೊಡಗಿಬಿಟ್ಟೆ. ಪದ್ಯ ಬರೀತಿರಲಿಲ್ಲ, ನಾನು ಹಾಡುಗಳನ್ನ ಬರೆಯೋಕೆ ಶುರು ಮಾಡಿದೆ. ಹಾಡುಗಳನ್ನ ಯಾಕೆ ಬರೀತಿದ್ದೆ ಅಂತಂದರೆ ಭಾಷಣಕಾರರಿಗಿಂತಲೂ ಕೂಡ ಒಂದು ಹಾಡು ಅವರ ವಿಚಾರಗಳನ್ನು ನಾವ್ಯಾರು ಊಹಿಸಲಾಗದಂಥ ದೂರಕ್ಕೆ ಬೈಬಲ್ದು ಹಾಡು ಅಂತ ಗೊತ್ತಾಯಿತು. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಹಾಡು ಸಿಗುತ್ತೋ ಒಳ್ಳೊಳ್ಳೆ ಹಾಡುಗಳು ಆ ಹಾಡುಗಳನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾ ಬಂದೆ. ಜೊತೆಗೆ ಹಾಡುಗಳು ಕನ್ನಡದಲ್ಲಿ ಬರೀತಾ ಬಂದೆ. ಆನಂತರ ಅನೇಕ ಆಂದೋಲನಗಳಿಗೋಸ್ಕರ ಹಾಡ್ಬೋದು, ಸಾಕ್ಷರತಾ ಆಂದೋಲನ. ಯಾಕಂದರೆ ಭಾಳ ಮುಖ್ಯವಾಗಿ ಅಕ್ಷರ ಕಲಿಯೋದ್ರಿಂದಾಗಿ, ಅಕ್ಷರಸ್ಥರ ಆಗೋದ್ರಿಂದಲೇ ಭಾಳ ದೊಡ್ಡ ತಿಳುವಳಿಕೆಗಳಿಗೆ ದಾರಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯ ಕಾಲ ಅದಾಗಿತ್ತು. ಆ ಕಾರಣಕ್ಕಾಗಿ ಮಂಡ್ಯ, ಮೈಸೂರು, ಬಿಜಾಪುರ, ಕೋಲಾರ ಎಲ್ಲ ಜಿಲ್ಲೆಗಳಿಗೂ ಹೋಗಿ ನಾನು ಹಾಡು ಬರೆದಿದ್ದೆ. ಹಾಡುಗಳನ್ನ ಭಾಳಷ್ಟು ಪಿಚ್ಚಳ್ಳಿ ರಾಗ ಹಾಕಿದ್ದಾರೆ ಮತ್ತು ಹಾಡಿದ್ದಾರೆ, ಕರ್ನಾಟಕದಲ್ಲಿ ಭಾಳ ಜನ ಹಾಡ್ತಾರೆ. ಮುಖ್ಯವಾಗಿ ಅದರ ನಂತರ ಒಂದು ಕಾಲಘಟ್ಟ ಬಂತು. ಆ ಕಾಲಘಟ್ಟ ಏನು ಅಂತಂದರೆ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಒಳಗಡೆ ಈ ಗ್ರಾಮೀಣ ನೆಲೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ಅವರು ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣಾ ಕಾಯ್ದೆಯನ್ನು ನವೀನಗೊಳಿಸಿ ಅದನ್ನು ಜಾರಿಗೆ ತರೋದ್ರಲ್ಲಿ ಜಾಗೃತಿಗೊಳಿಸೋದಕ್ಕೋಸ್ಕರ ಮತ್ತು ಒಂದು ಪ್ರಜಾಪ್ರಭುತ್ವವಾದಂಥ
ಮನೋಭೂಮಿಕೆಯನ್ನು ಸಿದ್ಧ ಮಾಡಬೇಕಾದಾಗ ಅಲ್ಲಿ ಹಾಡುಗಳು ಮತ್ತು ಈ ಥರ ಸ್ಕಿಟ್ಸ್ ನಾಟಕ ಕಿರುಚಿತ್ರ ಈ ಥರದ್ದೆಲ್ಲನೂ ಬಹಳ ಅಗತ್ಯ ಅನ್ನಿಸಿದಾಗ ಅಲ್ಲಿ ನಾನು ಸಂಪೂರ್ಣವಾಗಿ ಕಳಿಸ್ಕೊಂಡು ಸುಮಾರು ಹಾಡುಗಳನ್ನು ಬರ್ತೀನಿ, ಸುಮಾರು ನಾಟಕಗಳನ್ನು ಕೂಡ ಬರ್ಕೊಟ್ಟಿದ್ದೀನಿ ಆ ಕಾಲಘಟ್ಟದಲ್ಲಿ. ಅದಾದ ನಂತರ ಮತ್ತಷ್ಟು ಬೇರೆ ಬೇರೆ ರೀತಿಯ ಸಂವಾದಶೀಲವಾದಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕಾಯಿತು. ಅದರಲ್ಲಿ ಬೀದಿ ಮಕ್ಕಳ ಬಗ್ಗೆ, ಬೀದಿಗಿರುವ ಮಕ್ಕಳ ಬಗ್ಗೆ, ಜೊತೆಗೆ ಬೀದಿಯಲ್ಲಿ ನಿಂತು ಅಥವಾ ತಮ್ಮಂತ ಮಾರ್ಕೋಬೇಕಾದಂಥ ಹೆಣ್ಣುಮಕ್ಕಳ ಬಗ್ಗೆ, ನೂರಾರು ಹೆಣ್ಣುಮಕ್ಕಳ ಕಥೆ ಕೇಳಿ ಅವರು ಬೇಕಾದಷ್ಟು ಹಾಡುಗಳನ್ನು ನಾನು ತಂದಿದ್ದೀನಿ. ದೇವದಾಸಿಯರ ಬಗ್ಗೆ, ಮುತ್ತು ಕಟ್ಟಿಸಿಕೊಂಡ ಮುತ್ತಂತ ಬಾಲೆ, ಮುತ್ತಲ್ಲ ತೆಗೆಯಲು ಕಣ್ಣೀರ ಮಾಲೆ ಅಂತ ಬಿಜಾಪುರ ಸಮೈಕ್ಯಗಳತ್ರ ನಾನು ಪಿಂಚಳ್ಳಿ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೆ. ಈ ಹಾಡನ್ನು ಬರೆದೆ ನಾನು, ಮುತ್ತು ಕಟ್ಟಿಸಿಕೊಂಡ ಮುತ್ತಂತ ಬಾಲೆ, ಮುತ್ತಲ್ಲ ತೆಗೆಯಲು ಕಣ್ಣೀರ ಮಾಲೆ. ಯಾಕೆಂತಂದರೆ 11-12 ವರ್ಷಕ್ಕೇ ಮುತ್ತು ಕಟ್ಟಿ ಆಕೆನ ದೇವದಾಸಿ ಮಾಡುವಂಥ ಒಂದು ದುಷ್ಟ ಪದ್ಧತಿಯ ವಿರುದ್ಧ ಮಾನಸಿಕ ಜಾಗೃತಿಗಾಗಿ ಯಾರು ಬರುತ್ತೆ ಇದನ್ನು ಡಾಕ್ಟರ್ ಜೋಗನ್ ಶಂಕರ್ ಅವರು ಇದು ಮುನ್ನುಡಿ ಆ ಕಾರಣಕ್ಕಾಗಿ ನಾನು ಅವ್ರ ಬಳಿ ಮುನ್ನುಡಿ ವ್ಯವಸ್ಥೆ ಇದೆ ನೀವು ಬರೆಯಬೇಕು. ಅವರು ಒಂದು ಸಂಶೋಧನಾ ಕೃತಿ, ದೇವದಾಸಿ ಸಂಶೋಧನಾ ಕೃತಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಒಟ್ಟಿಗೆ ಪ್ರಕಟ ಆಯಿತು ಅವರ ಸಂಶೋಧನಾ ಕೃತಿ. ಅವರು ಅದನ್ನು ತಮ್ಮ ಆರಂಭದಲ್ಲಿ ಅದನ್ನು ಬಳಸ್ಕೊಂಡಿದ್ರು. ನನಗೇನು ಕೇಳಿರಲಿಲ್ಲ, ಹಾಡು ಬಳಸ್ಕೊಂಡು ಅಯ್ಯೋ ಅನುಮತಿ ಕೇಳಿದ್ವಲ್ಲ ಅಂತ ಒಂದು ಕಾಗದ ಬಂದಿದ್ದು ನನಗೆ, ಕ್ಷಮಿಸಿ ನಾನು ಬಳಸ್ಕೊಂಡ್ಬಿಟ್ಟೆ ಹಾಡಿಗೆ, ಭಾಳ ಬೇಕಾಗಿತ್ತು ನಿಮ್ಮ ಅನುಮತಿ ಕೇಳಿಲ್ಲ, ಭಾಳ ಸಂತೋಷ ಆಯಿತು ನೀವು ಬಳಸ್ಕೊಂಡಿದ್ದು ಅಂತ ನಾನು ಅದನ್ನು ಉಲ್ಲೇಖಿಸಿದ್ದೀನಿ. ಸೊ ಈ ಥರ ಅನೇಕ ರೀತಿಯ ಸಂಕಷ್ಟಗಳಿಗೆ ಒಳಗಾಗುವಂಥ ಅಥವಾ ನಾವ್ಯಾರು ಕಾಣಲಾಗದಂಥ ನೋವುಗಳನ್ನು ಅನುಭವಿಸ್ತಾ ಇರುವಂಥ ಸಮುದಾಯಗಳ ಬಗ್ಗೆ ಹಾಡು ಬರೆಯೋದು ಅಂದರೆ ಅದು ನನ್ನ ಕರ್ತವ್ಯ ಅಂದ್ಕೊಂಡೆ ನಾನು ಇಲ್ಲಿನ ಹಾಡುಗಳನ್ನು ಬರೆದಿದ್ದೀನಿ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳುವಂಥದ್ದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ನಾನು ಹಾಡೋದಕ್ಕಿಂತ ನಿಮ್ಮ ಮುಂದೆ ದೇಶದ ಚಿತ್ರಣನ ಇಡಬೇಕಾದಂಥ ಅಗತ್ಯ ಇದೆ ಅಂದ್ಕೊಂಡು ಒಂದೇ ಒಂದು ಕವಿತೆಯನ್ನು ನಾನು ನಿಮ್ಮದೇ ಒಂದು ಹಾಡನ್ನು ನಾನು ಓದ್ತೀನಿ. ಹಾಡನ್ನು ಕಣ್ಣೀರಿಡ್ತಾವು ಹಳ್ಳಿ ಹಳ್ಳಿ ಅಂತ ಹಾಡು. ಇದನ್ನು ಇವತ್ತು ಮಾಟಿವಿಯಲ್ಲಿ ರೇಲೆಯರೇ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮದ ಮೂಲಕ ಭಾಳ ಲೋಕವಿಖ್ಯಾತ ಆದಂಥ ಗೋರಂಟಿ ವೆಂಕಣ್ಣ ಅಂತ ಇರುವಂಥ ಜಾನಪದ ಗಾಯಕನ ಮನೆಗೆ ಹೋಗಿದ್ದೆ ನಾನು. ಆ ರಾತ್ರಿ ಆತನ ಬಾಯಿಂದ ಹಾಡು ಕೇಳ್ತಾ ಈ ಹಾಡು ನನಗೆ ತುಂಬ ಕಾಡಾಕ್ಷರವಾಯಿತು, ನಾನು ಇದನ್ನು ಅನುವಾದ ಮಾಡ್ತೀನಿ ಅಂತ ಹೇಳಿದೆ. ಅದನ್ನು ಅನುವಾದ ಮಾಡಿದ್ದೀನಿ. ಹಾಡೋರು ಯಾರಿದ್ದಾರೋ ಗೊತ್ತಿಲ್ಲ, ಹಾಡಿದರೆ ಚಂದ, ಆದರೆ ಹಾಡದೇ ಇದ್ರೂ ಅದನ್ನು ಓದ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ನಾವು ಸಾವಿನ ಮನೆಯಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಅದು ಕಾರಣಗಳನ್ನು ಹುಡುಕ್ತಾ ಇದ್ದೀವಿ. ನಾನು ಉಪಕುಲಪತಿಗಳ ಕೊಠಡಿಗೆ ಹೋದಾಗ, ಅವರ ಕಚೇರಿಗೆ ಹೋದಾಗ ಅವರು ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರು. ಇವತ್ತು ಆಗ್ತಾ ಇರುವಂಥ ರೈತರ ಆತ್ಮಹತ್ಯೆಗಳನ್ನು, ಸಾವುಗಳನ್ನು ತಡೆಯೋದು ಹೇಗೆ ಅನ್ನೋದನ್ನು ನಮ್ಮೆಲ್ಲರ ಭಾಳ ಪ್ರಿಯಾರಿಟೈಸ್ ಆಗಿರುವಂಥ ಕೆಲಸ ಆಗಿರೋದು, ಕರ್ತವ್ಯ ಆಗಿರೋದ್ರಿಂದ ಈ ಹಾಡು ಅಂಥ ಒಂದು ಭೂಮಿಕೆಯನ್ನು ಒದಗಿಸ್ಕೊಡುತ್ತೆ ಅಂತ. ಕಣ್ಣೀರಿಡ್ತಾವೋ ಹಳ್ಳಿ ಹಳ್ಳಿ ಕಣ್ಣೀರಿಡ್ತಾವೋ, ಕಾಣದ ಕೈಗಳು ಬೀಸಿದ ಬಲಿಯಲ್ಲಿ ವಿಲಿವಿಲಿ ಒದ್ದಾಡಿ ಕಣ್ಣೀರಿಡ್ತಾವೋ ಹಳ್ಳಿ ಕಣ್ಣೀರಿಡ್ತಾವೋ, ಕುಂಬಾರವಾಮೇಲಿ ತುಂಬೆಯೂ ಬೆಳೆಯಿತು, ಕಮ್ಮಾರ ಕುಲಿಮೆಯೂ ತುಕ್ಕಿಡಿದು ಧೂಳಾಯಿತು, ಚಮ್ಮಾರನ ತೊಗಲು ಹರಿದು ತುಂಡು ತುಂಡಾಯಿತು, ಚಮ್ಮಾರ ರಂಪೆಗಳು ಮಂಡು ಮಂಡಾದವು, ಕಣ್ಣೀರಿಡ್ತಾವು ಹಳ್ಳಿ ಕಣ್ಣೀರಿಡ್ತಾವು, ನಡುಬಿರಿದು ಬಿದ್ದಾವು ಕರಕುಶಲ ವೃತ್ತಿಗಳು, ಬಿರಿದು ಬಿರುಕಾದವು ಕರಕುಶಲ ಬದುಕುಗಳು, ಗ್ರಾಮ ಸ್ವರಾಜ್ಯವು ಗಂಗೆಯ ಪಾಲಾಯಿತು, ಕಣ್ಣೀರಿಡ್ತಾವು ಹಳ್ಳಿ ಕಣ್ಣೀರಿಡ್ತಾವು, ಮಡಕೇನ ಒಡೆಯಿತು ಪ್ಲಾಸ್ಟಿಕ್ಕು ಬಿಂದಿಗೆ, ಕಮ್ಮಾರನ ಕರುಳ ಬಗೆಯಿತು ಟಾಟಾ ಕಂಪನಿ ಕುಡುಗೋಲು, ಚಮ್ಮಾರನ ಉರುಳಾಯಿತು ಬಾಟಾದ ಜನಿವಾರ, ತೈರು ಗಾಡಿ ಹರಿದು ಬಡಗಿ ಬಡವಾದ, ನೇಕಾರನ ನರಕಿತ್ತು ನಗುದಾದ ರೇಮಂಡ್ಸು, ಉಪ್ಪಾರನ ಉಪ್ಪು ಅನ್ನಪೂರ್ಣೆಯ ಸ್ವತ್ತು, ಕಣ್ಣೀರಿಡ್ತಾವು ಹಳ್ಳಿ ಕಣ್ಣೀರಿಡ್ತಾವು, ನೀರು ಬೆಳಕು ಕೂಡ ಪರದೇಶಿ ಪಾಲಾಯಿತು, ನೀರು ಬೆಳಕು ಕೂಡ ಪರದೇಶಿ ಪಾಲಾಯಿತು, ಬಿತ್ತನೆ ಬೀಜಕ್ಕೂ ಕಂಪನಿಗೂ ಶರಣು, ಬೆಳೆದಂಥ ಬೆಳಗಿಲ್ಲ ತಕ್ಕಂಥ ಬೆಲೆಯು, ಬೆಳೆ ಬೆಳೆದ ರೈತನು ನೇಣಿಗೆ ಬಲಿಯು, ಕಣ್ಣೀರಿಡ್ತಾವು ಹಳ್ಳಿ ಕಣ್ಣೀರಿಡ್ತಾವು, ಆ ಒಡೆದ ಮಡಿಕೆಯ ಕುಂಬಾರನಲ್ಲಿ, ಕಬ್ಬಿಣ ಬಗ್ಗಿಸೋ ಕಮ್ಮಾರನಲ್ಲಿ, ತೊಗಲಿನ ಹರಿಕಾರ ಚಮ್ಮಾರನಲ್ಲಿ, ಉಳಿದಾರ ಬಳಗಿಯ ಊರಾವುದೀಗ, ಉಪ್ಪುಪ್ಪು ಕಲ್ಲುಪ್ಪು ಉಪ್ಪಾರನೆಲ್ಲಪ್ಪ, ಆ ಅನ್ನದಾತ ರೈತನ ಉಸಿರಲ್ಲಿ ಹೋಯಿತು, ಕಣ್ಣೀರಿಡ್ತಾದೋ ಹಳ್ಳಿ ಕಣ್ಣೀರಿಡ್ತಾದೋ. ಒಟ್ಟು ಇವತ್ತು ನಮ್ಮ ದೇಶ ಎದುರಿಸ್ತಾ ಇರುವಂಥ ಈ ಭೀಕರವಾದ ಚಿತ್ರಣ ನಮ್ಮ ಕಣ್ಮುಂದಡೆಯಿದೆ. ನನಗೆ ನಾನು ಸಂವಹನದ ವಿದ್ಯಾರ್ಥಿ, ಕಮ್ಯುನಿಕೇಷನ್ ಸ್ಟೂಡೆಂಟ್. ಒಟ್ಟಾರೆಯಾಗಿ ನನ್ನನ್ನು ನಾನು ಪರಿಚಯಿಸ್ಕೋಬೇಕು ಅಂತಂದರೆ ಕವಿ, ಬರಹಗಾರ, ಹೋರಾಟಗಾರ ಈ ಥರದ್ದು ಏನೇನೋ ಹೆಸರುಗಳಲ್ಲಿ ನಿಂತಾನು,
ನಾನೊಬ್ಬ ಸಂವಹನದ ವಿದ್ಯಾರ್ಥಿ ಅಂದ್ಕೊಳ್ಳೋದು ಭಾಳ ಮುಖ್ಯ ಅಂದ್ಕೊಳ್ಳೋದು. ಯಾಕಂದ್ರೆ ಅದರ ಅನೇಕ ಮಗ್ಗಲುಗಳನ್ನ ನಾನು ಹುಡುಕ್ತಾ ಇದ್ದೀನಿ. ಯಾಕೆ ಇದಾಗ್ತಾ ಇದೆ ಅಂತ, ಇವತ್ತು ನಮ್ಮ ಇಡೀ ಸಂವೇದನೆಗಳನ್ನು, ನಮ್ಮ ಪಂಚೇಂದ್ರಿಯಗಳನ್ನು ಬಂಡವಾಳದ ಕ್ಷೇತ್ರ ಮಾಡಿಕೊಂಡು ನಿಯಂತ್ರಿಸ್ತಾ ಇರುವಂಥ ಶಕ್ತಿಗಳಿದ್ದಾವಲ್ಲ, ಅವು ಭಾಳ ದೊಡ್ಡ ಸಂಪನ್ಮೂಲ ಇರುವಂಥ ಭಾಳ ದೊಡ್ಡ ಜಾಲ ಅದು. ಆ ಜಾಲದಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿರೋದ್ರಿಂದಾಗಿ, ನಮ್ಮ ಆಲೋಚನೆಗಳಿಂದಾಗಿ, ಪ್ರತಿನಿತ್ಯ ನಾವು ಆಡುವಂಥ ಪ್ರತಿ ಮಾತು ಕೂಡ ಅವರು ಏನು ನಿರ್ದೇಶಿಸ್ತಾ ಇದ್ದಾರೆ ಅದಕ್ಕೆ ಪೂರ್ವಕವಾಗಿರುವಂತೆ ರೂಪಿಸ್ತಾ ಆಗ್ತಾ ಇದೆ. ಅದು ತಮ್ಮದು ಗೊತ್ತಿದೆ ಅಂತ ತಿಳ್ಕೊಂಡು ನಾನು ಅಂಬೇಡ್ಕರ್ ಬಗ್ಗೆ ಒಂದು ಪದ್ಯಾವಧಿ ನನ್ನ ಮಾತನ್ನು ಮುಗಿಸ್ತೇನೆ. ಆಮೇಲೆ ಕೇಳ್ತಾ ಇದ್ದಾರೆ ಪ್ರಶ್ನೆಗಳಲ್ಲಿ ನನ್ನ ಮಾತಾಡ್ತಾ ಹೋಗ್ಬೋದು ಅಂದ್ಕೊಳ್ಳಿ. ಜೈ ಭೀಮ್ ಕಾಮ್ರೇಡ್, ಕವಿತೆಯ ಶೀರ್ಷಿಕೆ ಜೈ ಭೀಮ್ ಕಾಮ್ರೇಡ್. ಪ್ರಿಯ ಅಂಬೇಡ್ಕರ್, ಓ ಪಾತ್ರವಿಲ್ಲದ ಪ್ರಕ್ಷುಬ್ಧ ನದಿಗಳ ಕಲರವವೇ, ಕುದಿವ ಜ್ವಾಲಾಗ್ನಿಲವರವೇ, ಇರಲಿ ಇರಲಿ ನನ್ನ ನಿನ್ನ ನಂಟು ಆದಿ ಅನಾದಿ ಗಂಟು. ಎಷ್ಟು ಅಂತರ ನಮ್ಮಿಬ್ಬರ ನಡುವೆ, ನಾನು ಬೆಳೆತುಕೊಂಡು ನೀವು ಬಂಗಾರದೊಡವೆ. ಆದರೂ ಆದರೂ ಜಿಂಕೆ ಬಾಯಿಗೂ ಉಲ್ಲಗರಕೆಗೂ ಬಂದ ಕೂಡಿ ಬಂದಷ್ಟು, ನಿಮಗೆ ಕನ್ನಡವಾಗಲಿ ನನಗೆ ಮರಾಠಿಯಾಗಲಿ ಕರುಳ ನುಡುಗೂಡಿ ಬರಲಿಲ್ಲವಾಗಿ, ನಾಡ ನೋಡಿಗಳ ನೆರವಿಲ್ಲದ ಕಡಲ ವಿಸ್ತಾರ ಪಯಣ ನಿಮ್ಮದು, ನನ್ನದು ಕಾಲುದಾರಿಗಳ ಬಿರುಕು ಗೋರಿಗಳ ನಿರಾಧ್ಯಾನ. ಈಜಿ ಕಂಡ ಅಂತರ ಏರಿ ಗೌರಿ ಶಂಕರ, ಕಣಿವೆ ಕಂದರ ದಾಟಿ ತಬ್ಬಿ ಪ್ರಪಾತ ಜಲಪಾತಗಳ ಅಂದರ, ಅರಿವೆ ನೀರಿಗೆ ಎದುರು ಈಜದ ಸಿಕಂದರ, ಮುಟ್ಟಿ ಮಸ್ತಗಂದೆಯ ಮೈ ಗಮಲಗೊಳಿಸಿದ ಅಪರ ಪರಾಶರ, ನಿಷಾದ ಕುಲಮುಟ್ಟಿತೆಂದು ಇಮ್ಮೆಟ್ಟಿ ಇಂಗಿದ್ದ, ನಿಷಾದ ಕುಲಮುಟ್ಟಿತೆಂದು ಇಮ್ಮೆಟ್ಟಿ ಇಂಗಿದ್ದ ಆ ಸರಸ್ವತಿಯ ಮುಡಿಮುಷ್ಟಿಯಲ್ಲಿಡಿದು ಮೇಲೆ ತಂದು ಅರಸಿದ ಓ ಭಾಗೀರಥ, ಲೋಕಯಿತ ಅವಲೋಕಿತ ಅಹಂಗಾತ ತಥಾಗತ, ಅಮಿತ ತಾಯ್ತನದ ಅಮಿತಾಭ, ನೀನಿಟ್ಟ ಕೋಟಿ ಮಟ್ಟಿಯ ಕುರುಕು ನಾನು, ಚುಪ್ಪಡದು ವರ ಬಂದ ಒಂದು ಮರಿಮೀನು, ಯಾವ ಬಲೆಯಲ್ಲಿ ಸಿಕ್ಕಿ ಬಿದ್ದಿದೆಯೋ ಏನು ಕುಲಬಳಗ ಸಕಲ, ಇದು ಅಕಾಲ ಇದು ಅಕಾಲ, ಮುರಿದು ಬಿದ್ದಿದೆ ಕಾಲಯಾನದ ಕಮಾನು, ಒಂಟಿ ಪಯಣಿಗ ನಾನು ಎಲ್ಲ ಕಾಲಕ್ಕೂ ಬಕಾಲ, ಇತ್ತ ಆಯಬೇಕಿದೆ ಕನ್ಯಾಕುಮಾರಿ ಈ ಕಡಲು, ಅತ್ತ ಏರಬೇಕಿದೆ ಗೌರಿ ಶಂಕರ ಆಮುಗಿಲು, ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಜಾರಿ ಬೀರುವ ಏರಿ ಜಾರುವ ಏರಮುಖಿ ನೀರಮುಖಿ ಮೀನ ಪಯಣ, ಎಲ್ಲಿದೆಯೋ ಕಾಣೆ ಎಲ್ಲಿದೆಯೋ ಕಾಣೆ ಮೂಲ ಹೊದಲಿನ ಘನ ಮುಗಿಲಿ ಬೇರು, ತನ ಗೊಂಚಲ ಮುತ್ತಿನ ತೇರು ದಿಪ್ತಿ ತೋರಣ ಸಾಲು, ರಥಚಕ್ರವೇಕೆ ಊತು ಬಿದ್ದಿದೆ ಇಲ್ಲಿ ಮಧ್ಯೆ ಇದ್ದ ರಂಗದಲ್ಲಿ, ಕರ್ಣ ಕುಂಡಲಕ್ಕಷ್ಟೇ ಮೀಸಲೇನು ಕರ್ಣಪಾಲು, ಎತ್ತಲಲ್ಲದೇಕೆ ಒಂದಾದರೂ ಎಗಲು ಹಿಟ್ಲರ್ನ ಗರಿಗರಿ ಸಮವಸ್ತ್ರ ಚಡ್ಡಿ ತೇಪೆಯ ಚೂರು, ಸುತ್ತ ಕೊಳತು ನಾರುವ ಹೆಣದ ಬಣಗುಗಳು ಸಾಲು ಸಾಲು, ಕವಿದಿದೆ ಅದ್ದು ಡೇಗೆಗಳ ಹಿಂಡು ರೆಕ್ಕೆಯ ನೆರಳು, ಆದರೂ ಆದರೂ ಇಷ್ಟಾದರೂ ಊರೂರುಗಳಲ್ಲಿ ನೀನು ನಿಂತಿರುವ ಭಂಗಿ ಸಿಡಿಮದ್ದು ಉರಿಗದ್ದಿಗೆ ಪಿರಂಗಿ, ಕೆಲವರು ಮದ್ಯ ಸುರಿಯುತ್ತಾರೆ ಕಾವು ಆರಲೆಂದು, ಇನ್ನು ಕೆಲವರು ಮಲಗಿದ್ದೆ ಸುರಿಯುತ್ತಾರೆ ಮೂಡಿದ್ದು ಮಾಸಲೆಂದು, ಮತ್ತೆ ಕೆಲವರು ವಾಕಿಂಗ್ ಸ್ಟಿಕ್ ಮುರಿಯುತ್ತಾರೆ ವಾಯುವಿಹಾರದಲ್ಲೂ ತಾಜಾ ಆವಾ ಸಿಗದಿರಲೆಂದು, ಇನ್ನು ಧ್ವಂಸಗೊಳಿಸುವುದನ್ನೇ ಎಜೆಂಡಾ ಮಾಡಿಕೊಂಡವರು ಕಮ್ಯುನಿಸ್ಟರ ಸುತ್ತಿಗೆಯನ್ನು ಬಳಸಿ ಜಜ್ಜುತ್ತಾರೆ ಹತ್ತೂ ಬೆರಳು, ಮುಂದೊಮ್ಮೆ ಎಂದೆಂದು ಬರೆಯದಿರಲೊಂದು ಮತ್ತೊಂದು ರಾಜ್ಯಾಂಗ, ಅಂದಂತೆಯೇ ಇರಲೆಂದು ಕಂಡ ತುಂಡ ಬಂಡ ಅಂಗಾಂಗ, ಒಬ್ಬೊಬ್ಬರಿಗೂ ಅವರವರದೇ ಕಾರಣ ಸಿದ್ಧಾಂತ ಸಮೀಕರಣ. ಬಾಬಾ ಸಾಹೇಬರೇ, ಪವಿತ್ರ ಗೋವು ನೀವು, ಇಂಡುತ್ತೇವೆ ಬರೋವರೆಗೂ ರಕ್ತಾಕ್ಷಿಯು, ಸದ್ಯಕ್ಕಿದು ನಮ್ಮ ಹೊಸ ಪ್ರಣಾಳಿಕೆ, ಈರುವುದಕ್ಕೆ ಸಿದ್ಧಿಸಿಕೊಂಡಿದ್ದೇವೆ ಸಹಸ್ರ ಸಹಸ್ರ ಈರು ನಡಿಕೆ, ಇನ್ನೂ ಅಟ್ಟಿಲ್ಲ ಕಸಾಯಿ ಕಾಲಿಗೆ, ಕಟ್ಟಿದ್ದೇವೆ ಗೊಂತಿಗೆ ಗುರುತಿಗೆ ಕಾಣೇಶು ಮಾರಿಗೆ, ಅದಕ್ಕೆಂದೇ ಹೇಳಬೇಕು ನೀವು ನಮಗೆ ಶುಕ್ರಿಯಾ, ಥ್ಯಾಂಕ್ ಯು ಏನ ಶುಕ್ರಿಯಾ, ಈಗ ನಮ್ಮದೇ ದೌಲತ್ಕಿ ನಾಯಾ ದುನಿಯ ತೋಫಾ, ನಮ್ಮದಕ್ಕೆ ನಿಮಗೆ ಬ್ಯಾಬ್ಯಾ ಬ್ಯಾಬ್ಲೋನ್ ನಮ್ಮ ಕ್ರೀಡಿಗೆ, ಇಷ್ಟಾದರೂ ಇಷ್ಟಾದರೂ ಇಟ್ಟಿದ್ದೇವೆ ಕದರೆಗಳು ನಿಮಗೆ ಮಾರಿಗುಡಿಯಲ್ಲಿ, ಹೊಸ ಮಡಿಕೆ ನೀರು ಗುಡುಕು ಪಾಲು, ತುಂಡಾದ ಅಂಗಾಂಗ ಬರೆದುಕೊಳ್ಳುವುದಕ್ಕೆ ಹೃದಯವನ್ನು ಒಳಗೊಂಡಂತೆ ಸೂಜಿ ದಾರ ದಬ್ಬಳ ತೊಗಲ ತೇಪೆಗೆ ಕಣ್ಣ ಪಾಪೆಗೆ ಜ್ವಾಲಾಮುಖಿ ತೀರ ಪಾಂಪೆಗೆ, ಓ ಆದಿ ಅನಾದಿ ಯುದ್ಧ ನಿರತ ಯೋಧ ಮಹಾಸೇನಾನಿಯೇ, ಕ್ಷಮಿಸು ಕೊಂಚ ಮಾಸಿದೆ ನೆನಪು ಕೂನಿನ ನಿಶಾನೆಯದು, ನೀ ಬಿಡಿಸಿಟ್ಟ ಕಬೀರನ ನೇಗಿಯ ಬಣ್ಣಗಳಂತೆ ಅಥವಾ ಸಿದಿಯಲ್ಲಿದ್ದ ಬುದ್ಧನವಿಗೊಂದು ಮೀಮಾಂಸನೀ ಬರೆದು ಹೋದಂತೆ, ಗುರುಜ್ಯೋತಿ ಬಾಪುಲಿಯ ದೀಪ ಆರದಂತೆ ಬತ್ತಿಯ ಕಿಟ್ಟ ತೆಗೆದು ಎಣ್ಣೆ ಸುರಿದು ನೀ ಅಚ್ಚಿ ತೋರಿದ ಬೆಳಕಿನಂತೆ, ಹಾಳು ಬೀಳಲಿಯಲ್ಲ ಗೊಡವೆ ಏತಕ್ಕೆ ನಮಗೆ, ನೀನಂತೂ ಒಂದು ನಿಚ್ಚಣಕ್ಕೆ ನೀಲಾಕಾಶಕ್ಕೆ ಅಪ್ವಾರ್ಡ್ ಮೊಬಿಲಿಟಿಗೆ ಸೇಫ್ ಝೋನ್ ಜರ್ನಿಗೆ ಜರ್ನಕ್ಕೆ ಅಗಲು ಈರುಳಿಗೆ ಇರುಳು ಅಗಲಿಗೆ ತಿರುಗು ವೇಳ ವೇಳ ಕೋಲ್ ಬೆಟ ಕೋಲ್ ದರ್ವಾಜಾ ಕೋಲ್, ಎಲ್ಲ ಬಾಗಿಲುಗಳು ಬಂದಾಗಿರುವಾಗ
ಯಾರ ಧ್ವನಿಯದು? ಸತತ ಎದುಬಾಗಿಲ ಮೇಲೆ ಬಡಿಯುತ್ತಿದೆ ಬೆರಳು, ತಾರಾಸಿತಾರ ಕೊರಳು, ಒಂದಲ್ಲ ಎರಡಲ್ಲ ತೆರೆದಿರುವುದು ಎಷ್ಟೊಂದು ಬಾಗಿಲು, ದುಪ್ಪಟ್ಟೋ ಮುಪ್ಪಟ್ಟೋ ಕಿಂಡಿಗಳು ಕಿರಣ ಗಿಂಡಿಗಳು, ತೂರಿ ಬರಲೊಂದು ಕಿರು ತುಂತುರು ಕಣ, ಒಟ್ಟಿರುವೆ ಪ್ರಾಣ ಪಣ, ಹನಿ ಹನಿ ಮಾಗಿ ಸೋನೆ ತೊಳೆದು ಇಲ್ಲವಾಗುವಂತೆ ಕಾಲ ಅಕಾಲಗಳ ಬೇನೆ, ಸೋನುಗಳೇ ಊರು ಸೂರು ಗೆದ್ದಲು ಕಣ್ಣೀರು, ದೀಪ ಹಾರಿ ಮಸಣ ಮಬ್ಬು ಮನೆ ಮಾರು, ಆದರೂ ಆದರೂ ನಿನ್ನ ಹುಟ್ಟು ಹಬ್ಬಕ್ಕೆ ಮರೆಯದೆ ಅಚ್ಚುತ್ತೇವೆ ಮತಾಪು ಸಿರಿಮದ್ದು, ಉಗಿಯುತ್ತೇವೆ ಹಾರ ತುರಾಯಿ ಊರಾತ್ರಿ, ಸಿದಿಗೆ ಗದ್ದುಗೆ ಕಟ್ಟಿ ಮುತ್ತು ಪಲ್ಲಕ್ಕಿ, ಉಸುಕಿನೊಳಗೆ ಎಂದೆಂದು ಊತೇ ಇರುವಂತೆ ಊತೇರು ಚಕ್ರ. ಬಾಬಾ ಸಾಹೇಬ್ ಜಿ, ಯಾ ಔರಂಗಜೇಬ್ ಜಿ, ಯಾ ಔಲಾದ್ ಕಿ ಭೇಟಿ ಮಾಯಾ ಬಹನ್ ಜಿ, ಐ ಆಮ್ ವೆರಿ ವೆರಿ ಸಾರಿ ಫಾರ್ ಯು. ನೀ ತೋರಿ ಬೆರಳೆತ್ತಿ ತೋರಿದ ದಿಗ್ ದಿಗಂತಗಳಿಗೆ ಹಾರಿ ಹೋದ ಪಾರಿವಾಳಗಳಿಗ ಅದ್ದು ಕಾಗೆ ಗೂಗೆ ಡೇಗೆ, ಸುಡಿಬಿಸಿಲು ಸುರುಮಳೆ ಬಿರುಗಾಳು ಬೆಳೆದಿನ ಸಿಡಿಲಬ್ಬರಕ್ಕೂ ಬೆಚ್ಚದೆ ಎಷ್ಟು ಕಾಲ ನಿಂತಿರುವೆ ಹೀಗೆ ಆರಿ ತೀರದಂತೆ ಈ ನೆಲದ ಬೇಗೆ. ಛೆ, ಕಂಕಳಲ್ಲೊಂದು ಎನಬಾರ ರಾಜ್ಯಾಂಗ, ಕಡಿದ ಅಂಗಾಂಗ, ನೀ ತೋರು ಬೆರಳೆತ್ತಿ ತೋರಿ ಬಿಟ್ಟಿರುವುದೇನು ಊತಿಯಲ್ಲಿ ನಮಗೇನು, ಬೇರೆ ಹೂಗಳು ಬಂದು ಡಸ್ಟ್ಬಿನ್ಗೆ ಬೀಳುತ್ತಿರುವುದಕ್ಕೆ ಕೊನೆಯೇ ಇಲ್ಲವೇನು? ಅರಳಿದಲ್ಲೇ ಇದ್ದಲ್ಲಿ ತರೆಗುರುಳಿದ್ದಲ್ಲಿ ನೀರುಂಡ ನೆಲಕ್ಕೆ ಎದೆಹಾಲ ಹೊರಕ್ಕೆ ಚೆಲ್ಲಬಹುದಿತ್ತಲ್ಲ ಒಂಚೂರು ನಿಂಟಿಸುರು ಕಣ್ಣೀರು, ನೀರವ ರಾತ್ರಿಯ ಆ ನಿಮ್ಮ ನಿತ್ಯದ ಆತ್ಮರೋದನದಂತೆ ಆ ನಿಮ್ಮ ನಿತ್ಯದ ಆತ್ಮ. ಥ್ಯಾಂಕ್ ಯು. ಈಗ ನೇರವಾಗಿ ಸಂವಾದ ಕಾರ್ಯಕ್ರಮನ ಕೈಗೆತ್ತಿಕೊಳ್ಳೋಣ. ಕೋಟಿಗಾನಹಳ್ಳಿ ರಾಮಯ್ಯ ಅವರು, ನಿಮ್ಮ ಬಗ್ಗೆ ತುಂಬ ಕೇಳಿದ್ರು, ನಿಮ್ಮ ತಂಡದ ಕಾರ್ಯಕ್ರಮ ಕೂಡ ಇಲ್ಲಿ ನಾವು ಆಯೋಜಿಸಿದ್ವಿ. ಜಾನಪದ ಗೀತೆಗಳು ತುಂಬ ಖುಷಿಪಟ್ಟಿದ್ವಿ. ಇವತ್ತು ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಮಾತಂತೂ ಅದ್ಭುತವಾಗಿದೆ, ತುಂಬ ಖುಷಿಯಾಗಿದೆ. ಈ ನಡೀತಾ ಇರೋ ಈ ಹಾದಿ ಇದೆಯಲ್ಲ, ನಾವು ಅದನ್ನು ಬದಲಿಸೋ ರೀತಿ ಹೇಗೆ ಅಂತ ಈಗ ಹಳ್ಳಿ ಹಳ್ಳಿಯಲ್ಲಿ ಏನು ಈಗ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದೆ, ಅದನ್ನು ನಾವು ಬದಲಾಯಿಸೋ ರೀತಿ ಹೇಗೆ ಅಂತೀವಿ? ಯಾಕಂತೇಳಿದ್ರೆ ಈಗ ಎಲ್ಲ ವರ್ಗದ ಜನ ಕೂಡ ಎಲ್ಲ ಹಳ್ಳಿಯ ಜನ ಕೂಡ ಈ ಹೊಸ ರೀತಿಗೆ ಮಾರು ಹೋಗ್ತಾ ಇದ್ದಾರೆ. ಈಗ ಟಿ ವಿ ಇರ್ಬೋದು, ಈ ಮೊಬೈಲ್ ಇದಿರ್ಬೋದು, ಈ ಸಂಸ್ಕೃತಿಗೆ ನಾವು ಹೊಂದ್ಕೊಳ್ತಾ ಇದ್ದೇವೆ. ಮೂಲತಃ ನಮ್ಮ ಮಣ್ಣಿನ ಸಂಸ್ಕೃತಿ ಏನಿರ್ತದ ಅದನ್ನು ನಾವು ಕಳ್ಕೊಳ್ತಾ ಇದ್ವಿ. ಹೇಗೆ ಮತ್ತೆ ಅದನ್ನು ನಾವು ಹೊರತರ್ಬೋದು, ಈ ಪರಿಸ್ಥಿತಿಯಿಂದ ಹೇಗೆ ಹೊರಗೆ ಬರ್ಬೋದು ಅಂತ? ರೆಡಿಮೇಡ್ ಆನ್ಸರ್ಸ್ ಅಂತ ಅನ್ನೋದು ನನ್ನ ಬಳಿಯೂ ಇಲ್ಲ. ಎಲ್ಲರೂ ಕಲೆಕ್ಟಿವ್ ವಿಜಿಲಮ್ ಅಂತ ಅನ್ನೋದನ್ನು, ನಮ್ಮ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇಸ್ ಕಲೆಕ್ಟಿವ್ ವಿಜಿಲಮ್, ದಟ್ ಇಸ್ ಬಿನ್ ಟೋಟಲಿ ನೆಗ್ಲೆಕ್ಟೆಡ್. ಆ ಕಲೆಕ್ಟಿವ್ ವಿಜಿಲಮ್ ಅನ್ನೋದನ್ನೇ, ಯಾಕೆಂತಂದರೆ ಸಂವಿಧಾನ ಒಂದು ಪವಿತ್ರ ಗ್ರಂಥ ಅಂತ ನಾನಂತೂ ಭಾವಿಸ್ತೇನೆ. ಯಾಕೆಂತಂದರೆ ಅದು ನನ್ನನ್ನು ಮನುಷ್ಯ ಅಂತ ಮೊದಲವಾಗಿ ಗುರುತಿಸ್ತೀನಿ. ಈ ನೆಲದಲ್ಲಿದ್ದಂಥ ಯಾವುದೇ ಸಿದ್ಧಾಂತ ಆಗಲಿ ಅಥವಾ ಗ್ರಂಥ ಆಗಲಿ ಪಂಥ ಆಗಲಿ ಮತ ಆಗಲಿ ಯಾವುದೂ ಕೂಡ ಅಸ್ಪೃಶ್ಯನಾದ ನನ್ನನ್ನು ಮನುಷ್ಯ ಅಂತ ಗುರುತಿಸದೇ ಇರುವಾಗ ಸಂವಿಧಾನ ಗುರುತಿಸ್ತು ಅಂದರೆ ಅದು ಪವಿತ್ರ ಗ್ರಂಥ ಅಂತ ನಾನು ಭಾವಿಸ್ತೀನಿ. ಅದರಲ್ಲಿ ಅಂಬೇಡ್ಕರ್ ಆಶಯಗಳನ್ನೆಲ್ಲ ನನ್ನ ಹದ್ಯದಲ್ಲಿ ಹೇಳಿದ್ದೇನೆ. ಕಂಡ ತುಂಡ ಎಲ್ಲ ಮಾಡಿ ಯಾವಲ್ಲಿ ಮೋಸ ಮಾಡಬೇಕೋ ಅಲ್ಲಿ ಅದನ್ನೆಲ್ಲನೂ ಮಾಡಿ ಅದರ ಸ್ಕೆಲಿಟನ್ನನ್ನು ಮಾತ್ರ ಒಳಗೊಂಡಿದ್ದರೂ ಕೂಡ ಅದು ಪವಿತ್ರ ಗ್ರಂಥವೇ ನನ್ನ ಪ್ರಕಾರ. ಯಾಕೆಂತಂದರೆ ಮೊಟ್ಟ ಮೊದಲನೇ ಸರಿ ಅದು ಈ ನೆಲದಲ್ಲಿ ಸ್ವಾತಂತ್ರ್ಯ ಭಾತೃತ್ವ ಸಮಾನತೆಯ ಬಗ್ಗೆ ಸಂವಿಧಾನ ಬದ್ದುಪಡಿಸ್ತು. ಮಾತಾಡಲಿಲ್ಲ ಅದು, ಅಂಬೇಡ್ಕರ್ ಅವರು ಸುಮ್ಮನೆ ಮಾತಾಡಲಿಲ್ಲ, ಕಾನ್ಸ್ಟಿಟ್ಯೂಷನ್ನ ಭಾಗ ಆಗೋ ರೀತಿಯಲ್ಲಿ ಅದನ್ನು ಮಾಡಿದರು. ಅದರಿಂದಾಗಿ ಆ ಕಲೆಕ್ಟಿವ್ ವಿಸ್ಡಮ್ ಮರೆತೋಗಿರುವಂಥ ನೆಲೆಗಳನ್ನು ಉದ್ದೀಪಿಸೋದ್ರಿಂದ ಅದೇ ನಿಜವಾದಂಥ ಡೆಮಾಕ್ರೆಟಿಕ್ ಸ್ಪೇಸಸ್ ಅಂತ ನಾನು ಕನ್ಸಿಡರ್ ಮಾಡೋದು. ಇವತ್ತು ಕೂಡ ಡೆಮಾಕ್ರೆಟಿಕ್ ಸ್ಪೇಸಸ್ ಇಲ್ಲಿರೋದಲ್ಲ, ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲ ನಿಜವಾದ ಡೆಮಾಕ್ರೆಟಿಕ್ ಸ್ಪೇಸಸ್, ಅವು ಸುಮ್ಮನೆ ನಮ್ಮ ಇಡೀ ಇದನ್ನು ಕಾಣಿಸೋದಕ್ಕಿರುವಂಥದ್ದು. ಆದರೆ ನಮ್ಮ ನಿಜ ನೆಲೆಗಳು ಅಂತಃಕರಣದ ನೆಲೆಗಳು, ಆ ಅಂತಃಕರಣದ ನೆಲೆಗಳನ್ನು ಸಂಪೂರ್ಣವಾಗಿ ಇವತ್ತು ಕಟಾಫ್ ಮಾಡಿದ್ದೀವಿ ನಾವು. ಅದರ ಜೊತೆಗೆ ನಮ್ಮದು ಯಾವುದೇ ರೀತಿಯ ಅನುಸಂಧಾನ ಇಲ್ಲದ ರೀತಿಯಲ್ಲಿ ನಾವು ಬೆಳೆದು ಬಂದಿದ್ದೀವಿ ಇಷ್ಟು ವರ್ಷಗಳ ಕಾಲ. ಅದು ಬೇರೆ ವಿಚಾರ, ನನಗೂ ಕೂಡ ಇದರಲ್ಲಿ ಸಿದ್ಧಪುತ್ರಗಳಿಲ್ಲ. ಆದರೆ ಒಂದೇನಂತಂದರೆ ಈ ಸಂವಿಧಾನದ ಉಸಿರು ಅಂತ ಏನು ಕರಿತೀವಲ್ಲ, ಅವು ಇರುವಂಥ ನೆಲೆಗಳನ್ನು ನಾವು ಅಂತಃಕರಣದ ಮೂಲಕನೇ ಮುಟ್ಟಬೇಕಾಗುತ್ತೆ. ಅದಕ್ಕೆ ರಿಟರ್ನ್ ಟೆಕ್ಸ್ಟ್ಗಳಾಗಿ ಮತ್ತು ಇನ್ನೊಂದಿಲ್ಲ, ಅವರವ್ರ ಜರ್ನಿಗಳ ಮೂಲಕ ಅಥವಾ ಒಂದು ದೇಶ ತನ್ನ ಅನುಭವಗಳ ಪಯಣದ ಮೂಲಕ ಅದನ್ನು ಕಾಣ್ಕೋಬೋದು. ಆದರೆ ಅಂಥ ಪಯಣಗಳು ಯಾರಿಗೂ ಬೇಕಿರೋದ ಕಾಲದಲ್ಲಿ ನಾವಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರವೇ ನಾವು ಸಿಕ್ಕಿ ಬಂದಿರೋ ಬಿದ್ದಿರೋವಂಥ ನಮ್ಮ ಒಟ್ಟು ಸ್ಥಿತಿಯನ್ನು ನಮ್ಮ ಜನಪದ ಕಥೆ ಒಂದು ಹೇಳುತ್ತೆ, ಅದನ್ನು ನಿಮ್ಮ ಮುಂದೆ ಹೇಳ್ತೇನೆ. ಯಾಕಂತಂದರೆ ಅದು ಕಲೆಕ್ಟಿವ್ ವಿಸ್ಡಮ್, ಒಂದು ಜನಪದ ಕಥೆ ಅನ್ನೋದು
ಒಂದು ಸಮಷ್ಟಿ ಅನುಭವಗಳ ಪ್ರತೀಕ ಆಗಿರೋದ್ರಿಂದ ನಾವು ಯೋಚಿಸಬೇಕಾದಂತೆ ಅದು ಪ್ರಚೋದಿಸುತ್ತೆ ಅನ್ನೋ ಕಾರಣಕ್ಕಾಗ ಕಥೆಯಲ್ಲಿ ಮುಂದೆ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಅಣ್ಣ ತಮ್ಮಂದಿರ್ತಾರೆ, ಅವ್ರಿಗೆ ಒಂದು ಹಸು ಮತ್ತು ಕರೆಯೋ ಹಸು ಕರು ಒಂದು ಓರಿ ಇರ್ತದೆ. ಅಣ್ಣ ತಮ್ಮ ಬೇರೆ ಆಗ್ತಾರೆ, ಅವಾಗ ಅವ್ರು ಹಂಚ್ಕೊಳ್ತಾರೆ, ಊರು ಪಂಚಾಯತಿ ಸೇರಿ ನೀವು ಇದನ್ನು ಹಂಚ್ಕೊಳ್ರಪ್ಪ ಅಂತ ಹಂಚ್ಕೊಳ್ತಾರೆ. ಹಸು ಕರು ಒಬ್ಬನಿಗೆ, ಓರಿ ಒಬ್ಬನಿಗೆ ಕೊಡ್ತಾರೆ. ಮತ್ತು ಆ ಕಡೆ ಅಟ್ಟಿಗೆ ಒಂದು ಮನೆ, ಈ ಕಡೆ ಒಂದು ಮನೆ, ಚಿಕ್ಕ ಚಿಕ್ಕ ಮನೆಗಳು, ಅಟ್ಟಿಗಳು, ಮತ್ತು ರಸ್ತೆ. ಎದುರು ಮನೆ ಅಣ್ಣಂದು, ಈ ಕಡೆ ಇರೋ ಮನೆ ತಮ್ಮಂದು. ಓರಿ ಈಗ ಕಟ್ಟಿರ್ತಾರೆ, ಹಸು ಅಲ್ಲಿ ಕಟ್ಟಿರ್ತಾರೆ, ಕರು ಇರುತ್ತೆ, ಕರುನ ಬಿಟ್ಟಿರ್ತಾರೆ ಕಟ್ಟಿರಲ್ಲ. ಅದು ಆಟ ಆಡ್ತಾ ಆಡ್ತಾ ಜಿಂಡ್ಕೊಂಡು ಈ ಕಡೆ ಬರುತ್ತೆ. ಇದ್ರ ಜೊತೆ ಆಟ ಆಡ್ತಾ, ಓ ನಮ್ಮ ತಾಯಿ ಮಲೆಹಾಲು ಇರ್ಬೋದು ಇಲ್ಲಿ ಅಂತ ಆ ಓರಿಯ ತರಡು ಬೀಜಗಳಿಗೆ ಭಯ ಆಗುತ್ತೆ. ಅದು ಇದನ್ನು ತಮ್ಮ ಗಮನಿಸ್ತಾನೆ. ಮಾರನೇ ದಿನ ಏನು ಮಾಡ್ತಾನೆ ಅಂದರೆ ಅದಕ್ಕೆ ಬೆಲ್ಲ ಸೋರ್ತಾನೆ. ಮಾರನೇ ದಿನ ಆಟಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ಅದು ತಾಯಿಯ ಮಲೆಹಾಲನ್ನು ಮರೆತು ಈ ಸಿಹಿಗೇನೆ ಅದು ಹೋಗ್ತಾ ಹೋಗ್ತಾ ಇರುತ್ತೆ. ತಮ್ಮ ಏನು ಮಾಡ್ತಾನೆ ಅಂತಂದರೆ ಪಂಚಾಯತಿಗೆ ತಗೊಂಡು ಹೋಗ್ತಾನೆ, ನನಗೆ ನನ್ನ ಓರಿ ಹುಟ್ಟಿರೋ ಕರು ಇದನ್ನು ವಾಪಸ್ ಕೊಡಿಸ್ಬೇಕು. ಏನಾದ್ರೆ ತಲೆ ಕೆಟ್ಟಿದೆಯಲ್ಲ, ಕರು ಹುಟ್ಟದ ಹಸುಗೆ ನೀನು ಓರಿಗೆಲ್ಲಾದರೂ ಹೇಳ್ತಾ ಇದೆಯಲ್ಲ, ಇಲ್ಲ ನಾನು ಸಾಧಿಸಿ ತೋರಿಸ್ತೀನಿ. ಹೆಂಗೆ ಸಾಧಿಸಿ ತೋರಿಸ್ತೀಯ, ಈಗ ಕರುನ ಬಿಟ್ಟರೆ ಎಲ್ಲೋಗುತ್ತೆ? ತಾಯಿ ಮನೆ ಹಾಲು ಕುಡಿಯೋಕೆ ಹೋಗುತ್ತೆ, ಅದು ತಾಯಿ ಹೌದಲ್ವಾ? ಸರಿ ಬಿಟ್ಟು ನೋಡಿ, ಕರು ತಾಯಿ ಮನೆ ಹಾಲು ಹೋಗಲ್ಲ, ಓರಿ ಹತ್ರ ಬರ್ತದೆ. ಇದು ನನಗೆ ಸೇರಿತ್ತು ಸಂಪೂರ್ಣವಾಗಿ. ಈಗ ನಮ್ಮನ್ನು ಮೆಸ್ಮರೈಸ್ ಮಾಡ್ತಾ ಇರೋವಂಥ ಈ ಲೈಫ್ ಸ್ಟೈಲ್ಸ್ ಇದೆಯಲ್ಲ, ಗ್ಲೇಜರ್ ಲೈಫ್ ಸ್ಟೈಲ್ಸ್ ಇದೆಯಲ್ಲ, ಇದು ನಮ್ಮನ್ನು ಯಾಕೆಂದರೆ ನಾವು ಪತ್ರಿಕೆಗಳು ನೋಡಿದ್ರೆ ಗೊತ್ತಾಗ್ತದೆ, ನಮ್ಮ ಟಿ ವಿ ಇಮೇಜಸ್ ನೋಡಿದ್ರೆ ಗೊತ್ತಾಗುತ್ತೆ, ಇಂಟರ್ನೆಟ್ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಕಾಣ್ತಾ ಇರೋದು ಯಾವುದೂ ಕೂಡ ನಿಜ ಭಾರತದ ಚಿತ್ರಣ ಅಲ್ಲವೇ ಅಲ್ಲ, ನಿಜ ಮನುಷ್ಯರು ಅಲ್ಲವೇ ಅಲ್ಲ. ಈ ಥರ ಗ್ಲೇಜ್ ಆಗಿರುವಂಥ ಏನಂತೀವಿ, ಇನ್ನೂ ತುಂಬ ನಮ್ಮನ್ನು ಮರುಳುಗೊಳಿಸುವಂಥ ಎಲ್ಲ ಇದೆಯಲ್ಲ, ಅದು ನಮ್ಮ ಪ್ರಜ್ಞೆ ನಿಜವನ್ನು ಗ್ರಹಿಸುವಂಥ ಎಲ್ಲ ಗ್ರಂಥಿಗಳನ್ನು, ಸೆನ್ಸರಿ ಆರ್ಗನ್ಸನ್ನು ರಪ್ಚರ್ ಮಾಡ್ತಾ ಹೋಗುತ್ತೆ. ನಮ್ಮ ಮಕ್ಕಳನ್ನಂತೂ ಹುಟ್ಟಿನಿಂದಲೇ ಮಾಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ನಿಜ ಪ್ರಜ್ಞೆಗೆ ತೆರಳಬೇಕು ಅಂತಂದರೆ ನಾವು ನಿಜ ಜಗತ್ತನ್ನು ನೋಡೋದ್ರ ಮೂಲಕ, ನಿಜ ಬದುಕನ್ನು ಅನುಭವಿಸೋದ್ರ ಮೂಲಕನೇ ಆಗಬೇಕಾಗಿದೆ. ಆದರೆ ಇವತ್ತು ನಾವು ಆ ಥರದ್ದು ಎಲ್ಲ ಅವಕಾಶಗಳನ್ನು ಕಳೆದುಕೊಂಡು ಎಲ್ಲವನ್ನ ಫಿಂಗರ್ ಪಿಕ್ಸಲ್ಲಿ, ಟಿ ವಿ ಸ್ಕ್ರೀನಲ್ಲಿ, ಇಂಟರ್ನೆಟ್ಟಲ್ಲಿ, ಇನ್ನೊಂದರಲ್ಲಿ, ಇದರಲ್ಲಿ ನಾವು ನೋಡುವಷ್ಟು ನಮ್ಮ ಕಣ್ಣು ಮತ್ತು ನಮ್ಮ ಇಡೀ ಎಂಟೈ ಇನ್ವೆಸ್ಟ್ಮೆಂಟು ನಮ್ಮ ಪಕ್ಕದಲ್ಲಿರುವಂಥ ಬದುಕನ್ನು ನೋಡೋದ್ರಲ್ಲಿ. ಪಕ್ಕದಲ್ಲಿ ರಾತ್ರಿ ಹೊತ್ತು ಹೆಂಗೆ ಕಷ್ಟ ಆಗಿ ಆ ತಾಯಿಗೆ ಅರ್ಧ ರಾತ್ರಿ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ, ಇವ್ರಿಗೆ ಆ ಸುದ್ದಿನೇ ಗೊತ್ತಿರಲ್ಲ. ಪಕ್ಕದಲ್ಲೇ ಸುದ್ದಿ ಇದೆ. ಸುದ್ದಿ ಯಾವಾಗ ಗೊತ್ತಿರ್ತದೆ ಅಂತಂದರೆ ಅಲ್ಲಿ ಒಬಾಮನಿಗೆ ಏನಾಯಿತು, ಆ ಒಬಾಮನ ಮಗಳು ಏನು ಮಾಡಿದ್ಲು, ಐಶ್ವರ್ಯದ ಇದು ಪ್ರಾಬ್ಲಮ್ ಏನಾಯಿತು, ಅವಳು ಯಾವ ಮಗು ಹುಟ್ಟಿತು, ಇದು ಅಥವಾ ಕ್ರಿಕೆಟಲ್ಲಿ ಯಾರು ಯಾಕೆ ಸ್ಕೋರ್ ಹೊಡೆದ್ರು, ಯಾಕೆ ಸೋತರು, ಈ ಥರದ್ದನ್ನು ಮಾರ್ನಿಂಗ್ ವಾಕಲ್ಲಿ ಚರ್ಚೆ ಮಾಡ್ತಾರೆ ಹೊರತಾಗಿ ಪಕ್ಕದ ಮನೆ ಹಿಂಗಾಯಿತು, ನಮ್ಮ ಹಳ್ಳಿ ಹಿಂಗಾಯಿತು, ಆ ಪಕ್ಕದಲ್ಲಿ ಹಿಂಗಾಯಿತು ಅನ್ನೋಂಥ ಕಮ್ಯುನಿಕೇಷನ್ ಇದೆಯಲ್ಲ, ಆ ಕಮ್ಯುನಿಕೇಷನ್ ಕಂಪ್ಲೀಟ್ ಡಿಬೇಟ್ ಮಾಡಿದ್ದಾರೆ. ಈಗ ನಾವು ಫೀಡಾಗ್ತಾ ಇರೋದೆಲ್ಲ ನಾವು ಸೆಂಟ್ರಲೈಸ್ಡ್ ಆಗಿರುವಂಥ ಪ್ರಪಂಚದ ಭಾಳ ದೈತ್ಯ ಶಕ್ತಿಗಳು ಏನು ಆ ಕೈಯಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಾವಲ್ಲ, ಅವು ಕೊಡುವಂಥ ಇನ್ಫಾರ್ಮೇಷನನ್ನು ನಾವು ಇಟ್ಕೊಂಡು ನಾವು ನಮ್ಮ ಇಡೀ ಒಟ್ಟು ಪ್ರಜ್ಞೆಯನ್ನು ರೂಪಿಸ್ಕೊಳ್ತಾ ಇದ್ದೀವಿ, ವಿಚಾರಗಳನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಈ ಸ್ಥಿತಿಯನ್ನು ತೆಗಿಬೇಕು ಅಂತ ನನಗೆ ಗೊತ್ತಿರೋ ಹಾಗೆ ನಾವು ಲೈವ್ ಕಮ್ಯುನಿಕೇಷನ್ ಅಂತ ಏನು ಕರಿತೀವಿ ಅಂತ ಲೈವ್ ಕಮ್ಯುನಿಕೇಷನ್ ಎಂಟ್ರಾಗಬೇಕಾಗುತ್ತೆ. ಈಗ ನನಗೆ ಭಾಳ ಆಶ್ಚರ್ಯ ಆಗೋದೇನಂತಂದರೆ, ಬ್ರೆಜಿಲ್ ದೇಶದಲ್ಲಿ ಒಬ್ಬ ಟ್ರೇಡಿಯನ್ನು ಹೇಳ್ತಾನೆ ಜಾಗತೀಕರಣದ ಬಗ್ಗೆ, ಅವ್ರು ಹೇಳಬಹುದು ಮೂರನೇ ಮಹಾಯುದ್ಧ ಆಗಲೇ ಆರಂಭ ಆಗಿದೆ, ಆದರೆ ಸಾಯುತ್ತಿರುವವರು ಯೋಧರಲ್ಲ ಮಕ್ಕಳು, ಆ ದೇಶಕ್ಕೆ ಸಂಬಂಧಪಟ್ಟಿದೆ ಬ್ರೆಜಿಲ್ ದೇಶದಲ್ಲಿ ಅಂಥ ಒಂದು ಸ್ಥಿತಿನ ಆ ದೇಶಕ್ಕೆ ಬ್ರೆಜಿಲ್ ದೇಶಕ್ಕೆ ಜಾಗತೀಕರಣ ತಂದು ಆ ಕಾರಣಕ್ಕಾಗಿ. ಆದರೆ ಭಾರತ ದೇಶದಲ್ಲಿ ಮಾತ್ರ ಮಕ್ಕಳನ್ನು ಸಾಯಿಸಲ್ಲ. ಯಾಕೆ ಸಾಯಿಸಲ್ಲ ಅಂತಂದರೆ ಸಾಯಿಸಬೇಕಾದ ಅಗತ್ಯ ಇಲ್ಲ. ಪ್ರಾಥಮಿಕ ಶಾಲೆಗಳಂಥ ಅಂದಿ ಗುರುಗಳಲ್ಲಿ ಗುಣಾತ್ಮಕ ಅಲ್ಲದೆ ಇರುವಂಥ ಪಠ್ಯಗಳನ್ನ ಕಲಿಸ್ತಾ ಅವರಲ್ಲೇ ನಶಿಸಿ ಹೋಗೋದಕ್ಕೆ ಬಿಸಿ ಊಟ ಕೊಡ್ತಾ ಅಥವಾ ಇನ್ನೇನೋ ಒಂದು ಇನ್ಕ್ಯುಬೇಟರಲ್ಲಿ ಇರ್ತಾರಲ್ಲ, ICU ಇಟ್ಟಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಆ ಇಡೀ ಪೀಳಿಗೆಯಲ್ಲಿ ತಂತಾನೆ ನಶಿಸಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ ಹೊರತಾಗಿ ಅದಕ್ಕೆ ಪರಿಹಾರಗಳಿಲ್ಲ. ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದೀನಿ, ಯಾರಾದರೂ ಒಬ್ಬ ನಾನು ಯಾಕೆಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ DPEP ಅಂತ ನಾನು ಸುಮಾರು ಮಕ್ಕಳ ಆಟಗಳಲ್ಲಿ ಬರೆದಿದ್ದೀನಿ, ಅದೆಲ್ಲ ಇದರಲ್ಲಿ ಇಲ್ಲ ಅಂತ ಹಾಡುಗಳಲ್ಲಿ. DPEPಗೆ ಮಕ್ಕಳಿಗೆ ಒಂದು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟಲ್ಲಿ ನಾನು ಹಾಡು ಬರೆಯೋಕೆ ಕೇಳಿದ್ರು, ಸುಮಾರು ಹಾಡುಗಳು ಮತ್ತು ಕಿರುಚಿತ್ರಗಳನ್ನ ಬರೆಯೋಕೆ ಕಿರುಚಿತ್ರಗಳಿಗೆ ಸ್ಕ್ರಿಪ್ಟ್ ಕೇಳಿದರು, ನಾನು ಅದರ ಕೆಲಸ ಮಾಡ್ತಾ ಇದ್ದೆ. ಆವಾಗ ಪರಿಸರ ವಿಜ್ಞಾನ ಅಂತ ಒಂದು ಪುಸ್ತಕ ತಂದಿದ್ದರು, ಮೊದಲನೇ ಪಠ್ಯ ಕೃತಿ DPEP ಯೋಜನೆಯಲ್ಲಿ ಬಂದಿದ್ದರು.
ಅನಿತಾ ಕೌಲ್ ಅಂತ ಆಗ ನಿರ್ದೇಶಕಿ ಆಗಿದ್ದು, ಅವ್ರು ಕನ್ನಡ ಬರ್ತಿರ್ಲಿಲ್ಲ. ನಾನು ಅವ್ರ ಒಟ್ಟಿಗೆ ಅವ್ರ ಮಹಿಳಾ ಕಲ್ಯಾಣ ಇಲಾಖೆ ನಿರ್ದೇಶಕಿ ಆಗಿರ್ಬೋದು, ಅವ್ರು ಸುಮಾರು ಪಡ್ಬಿಟ್ಟಿದ್ದೆ, ನನ್ನ ಬಗ್ಗೆ ಭಾಳ ದೊಡ್ಡ ನಂಬಿಕೆ ಇತ್ತು. ಈ ಪುಸ್ತಕ ಓದಿ ನನ್ನ ಫೀಡ್ಬ್ಯಾಕ್ ಮಾಡ್ಬೇಕು ನೀನು ಕೊಟ್ಟರು. ನಾನು ಓದಿ 67 ಅಂಶಗಳನ್ನು ಗುರುತಿಸಿ ತಗೊಂಡೋಗಿ ಈ ಪುಸ್ತಕನ ಬ್ಯಾನ್ ಮಾಡೋಕ್ಕಾಗುತ್ತೆ ನೋಡಿ, ಯಾಕೆಂದ್ರೆ ಗೌರವ ಮಾಡುತ್ತೆ ಮಕ್ಕಳಿಗೆ. ಮತ್ತು ಅದಕ್ಕೆ ಎಷ್ಟು ವಿಚಿತ್ರ ಅಂದರೆ, ಒಂದು ಋತುನ ಹೇಳೋದು, ಋತು ಹೇಳಬೇಕಾದ್ರೆ ಚಿತ್ರ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ರೈನ್ ಕೋಟು ಗಂಬೂಟ್. ಹಳ್ಳಿ ಮಗು ಒಂದಕ್ಕೆ ಆ ರೈನ್ ಕೋಟು ಗಂಬೂಟ್ಗಳ ಚಿತ್ರನೇ ಇರಲ್ಲ. ಗೊಂಗಳೆ ಹಾಕೋಂಗಿರುತ್ತೆ, ಜರ್ಗು ಬೇಕಾದ್ರೆ ಹೇಳಿ ನೀವು ಎಷ್ಟು ಸುಂದರವಾಗಿರುತ್ತೆ, ಎಲ್ಲೆಲ್ಲ ಗೌರವ ಮಾಡ್ತಾರೆ, ಕಲೆ ಇದೆ ಅದರಲ್ಲಿ, ಅದನ್ನು ಕೊಡ್ಬೋದಿತ್ತು. ಅಥವಾ ಈ ಜಂಬು ಇದರಲ್ಲಿ ಹೆಣಿತಾರೆ, ನಮ್ಮ ನಮ್ಮ ನೀರು ಕಡಿಮೆ ಇರುವಂಥ ಸಣ್ಣ ನದಿಗಳಲ್ಲಿ ಇರುವಂಥ ಭಾಗದಲ್ಲಿ ಬರೆಯುವಂಥ ಇದರಲ್ಲಿ ಜಂಬಲ್ಲಿ ಗೊರಪು ಮಾಡ್ತಾರೆ, ಎಷ್ಟು ಸುಂದರವಾಗಿರುತ್ತೆ ಅಂದರೆ ಅದೊಂದು ಕಲೆಗಾರಿಕೆ. ಅದು ಅನೇಕ ವರ್ಷಗಳ ಬದುಕಿನಿಂದ ಬಂದಿರೋದು. ಇದು ಯಾವುದೇ ಉದಾಹರಣೆ ಇರಲ್ಲ. ಗಂಗೂಟು ಮತ್ತು ರೈನ್ ಕೋಟು ಯಾಕೆ ಹಾಕ್ತಾರೆ, ಸರಕು ಸಂಸ್ಕೃತಿಗೆ ಇವರನ್ನು ಒಗ್ಸೋದಕ್ಕೆ. ಯಾಕಂತಂದರೆ ಇವಾಗಿಂದ ಇದನ್ನು ನೋಡಿದ್ರೆ ಕನ್ಸ್ಯೂಮರ್ ಮಾರ್ಕೆಟ್ಗೆ ಬೇಕಲ್ಲ ಗಿರಾಕಿಗಳು. ಅದಕ್ಕೋಸ್ಕರ ಇನ್ನು ಮೊನ್ನೆ ಒಂದು ಹೆಣ್ಮಕ್ಳಿಗೋಸ್ಕರ ಒಂದು ಯೋಜನೆ ಏನಪ್ಪಾ ಅಂದರೆ, ಆತನೇ ಪ್ಯುಬರ್ಟಿಗೆ ಬರೋಂಥ ಹೆಣ್ಮಕ್ಳಿಗೆ ಅವ್ರಿಗೆ ಹೈಜಿನ್ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಅವ್ರ ಗಮನ ಕೊಡೋದಕ್ಕೆ ಶಿಬಿರ ಮಾಡಬೇಕು ಅಂತ ನಾನು ಆದಿಮದಲ್ಲಿರುವಾಗ ಒಬ್ಬರು ಬಂದರು. ಸಂತೋಷ ಮಾಡಿ ಯಾವ ಎಂಥ ಹೆಣ್ಮಕ್ಳು ಬರ್ತಾರೆ ಅಂದರೆ, ಮಾಧ್ಯಮಿಕ ಶಾಲೆಯ ಹೆಣ್ಮಕ್ಳು ಬರ್ತಾರೆ ಮತ್ತು ಹೈಸ್ಕೂಲಲ್ಲಿ ಬರೋ ಹೆಣ್ಮಕ್ಳು ಬರ್ತಾರೆ. ಏನು ಮಾಡ್ತೀರಿ ಅವಾಗ, ಅವ್ರು ಈ ಥರ ಮಾಡ್ತೀವಿ ಅಂದರೆ, ನಿಮ್ದೇನಾದರೂ ಇನ್ಸ್ಟ್ರಕ್ಷನ್ಸ್ ಇದೆಯಾ ಕೊಟ್ಟಿರಿ ಅಂತ ಒಂದು ಇದು ಕೊಟ್ಟರು. ಅಂದರೆ ಹೆಣ್ಮಕ್ಳು ಕಳಿಸಿರೋ ಅಂತ ಕಾಗದವನ್ನು ಕಳಿಸ್ತಾರೆ. ಆ ಕಾಗದಲ್ಲಿ ಏನಪ್ಪ ಅಂತಂದರೆ, ನೀವು ತಪ್ಪದೆ ನ್ಯಾಪ್ಕಿನ್ ತರುವುದು. ಮಾರ್ಕೆಟ್ಗೆ ಹೋಗ್ಬೇಕು ನ್ಯಾಪ್ಕಿನ್ ತರಬೇಕಾದ್ರೆ, ಫ್ಯೂಚರ್ ಮಾರ್ಕೆಟ್ ನ್ಯಾಪ್ಕಿನ್. ಇಂಡಿಯಾದಲ್ಲಿ ಒಂದು ಸಾರಿ ಒಂದು ಹೆಣ್ಣುಮಗಳು ನ್ಯಾಪ್ಕಿನ್ ಮಾರ್ಕೆಟ್ಗೆ ಗಿರಾಕಿ ಆದಳು ಅಂತಂದರೆ 30 ವರ್ಷಗಳ ಕಾಲ ನಿರಂತರವಾದ ಮಾರ್ಕೆಟ್ ಇರುತ್ತೆ. ಸೊ ಎಕ್ಸ್ಟೆನ್ಷನ್ ಆಫ್ ಮಾರ್ಕೆಟ್ಸ್, ಫ್ಯೂಚರ್ ಮಾರ್ಕೆಟ್ಸ್ ಎಲ್ಲ ಕಡೆಗೂ ಇದನ್ನೇ ಆಗ್ತಾ ಇರೋದು. ನನಗೆ ಇನ್ನೂ ದುಃಖ ಆಗೋದೇನು ಅಂತಂದರೆ, ಧಾರವಾಡದ ವಿಶ್ವವಿದ್ಯಾನಿಲಯ ಗೋಧಿ ಬೆಳೆ ಮೇಲೆ ಸಂಶೋಧನೆ ಮಾಡುತ್ತೆ. ಧಾರವಾಡದಲ್ಲಿರೋ ಮೆಣಸಿನಕಾಯಿ ಮಾಡಬೇಕು, ಗೋಧಿ ಇದು ಹತ್ತಿ ಮೇಲೆ ಮಾಡಬೇಕು, ಜೋಳದ ಬೇಗ ಮಾಡಬೇಕು, ಅದು ಇಮಿಡಿಯೇಟ್ ಅವ್ರು ಕೈಗೆ ಸಿಗ್ತದೆ. ಇದೆಲ್ಲ ಇದು ಗೋಧಿ ಮೇಲೆ ಮಾಡೋದು. ಪಂಜಾಬಲ್ಲಿ ಈಗಾಗಲೇ ಆ ನೆಲ ಏನಾಗಿದೆ ಮತ್ತು ಹಸಿರು ಕ್ರಾಂತಿಯ ಫಲವಾಗಿ ಆಗಿರುವಂಥ ಪರಿಣಾಮಗಳೇನು, ಕ್ಯಾನ್ಸರ್ ಟ್ರೈನ್ ಅಂತ ಯಾಕೆ ಬಂತು, ಈ ಥರ ಅನೇಕ ಪಾಠಗಳು ನಮ್ಮ ಕಣ್ಮುಂದೆ ಇರುವಾಗಲೂ ಕೂಡ ಅದರ ಬಗ್ಗೆ ಇಲ್ಲಿ ಗೋಧಿ ಬಗ್ಗೆ ಸಂಶೋಧನೆ ಮಾಡೋದು. ಆ ಸಂಶೋಧನೆ ಸೂತ್ರಗಳನ್ನು ಥಾಯ್ಲ್ಯಾಂಡ್ ಸರ್ಕಾರಕ್ಕೆ ಕೊಡೋದು. ಅವ್ರೇನು ಮಾಡ್ತಾರೆ, ಥಾಯ್ಲ್ಯಾಂಡ್ನವರು ಕೊಂಡ್ಕೊಂಡೋಗಿ 80 ಲಕ್ಷ ಹೆಕ್ಟೇರು ದೇವಬಿದಿರುಗಳಿರುವಂಥ ಕಾಡನ್ನು ಕಳೆದು ಅಲ್ಲಿ ನಾವು ಗೋಧಿ ಬೆಳೆ ಬೆಳಿತೀವಿ ಅಂತಂದರೆ ಏನಿದು. ಸೊ ಫುಡ್ ಚೈನ್ ಆಲ್ಟ್ರೇಷನ್ ಅಂತ ಕರೀತಾರೆ. ಅಮೆರಿಕಾ ದೇಶ ಮತ್ತು ಇವತ್ತು ಏನು ಮುಂದೆ ನಮ್ಮನ್ನು ಇಡೀ ಮಕ್ಕಳನ್ನು ಹಸುವಿನಿಂದ ಸಾಯೋದಕ್ಕೋಸ್ಕರ ಒಂದು ವೇದಿಕೆಯನ್ನು ಭೂಮಿಕೆಯನ್ನು ಏನು ತಯಾರು ಮಾಡ್ತಾ ಇದೆ, ಅದು ಆಡ್ತಾ ಇರುವಂಥ ಭಾಳ ದೊಡ್ಡ ರಾಜಕೀಯ ಆಟ ಇರೋಪ್ಪ ಅಂತಂದರೆ ಫುಡ್ ಚೈನ್ ಆಲ್ಟ್ರೇಷನ್ ಅಂತ ಕರೀತಾರೆ. ಫುಡ್ ಚೈನ್ ಇದಕ್ಕೆ ನಾವೇನು ಉತ್ತರ ಕೊಡ್ತೀವಿ? ನಾವು ಈಗ ಸಮುದಾಯದಲ್ಲೇ ನಾವು ಪಾಲ್ಗೊಳ್ಳದೇ ಇರುವಂಥ ಸ್ಥಿತಿ, ನಾವು ನಮ್ಮದೇ ಲೋಕಗಳಲ್ಲಿ ನಮ್ಮದೇ ದ್ವೀಪಗಳಲ್ಲಿ ಬದುಕ್ತಾ ಇರುವಂಥ ಜನ, ನಾವು ಎಷ್ಟು ಮಟ್ಟಿಗೆ ರೆಸ್ಪಾಂಡ್ ಮಾಡೋಕ್ಕಾಗುತ್ತೆ ಅವರನ್ನು ಸಾವುಗಳನ್ನು ತೊಳೆಯೋದಾಗಲಿ, ಅಥವಾ ವಿದ್ಯೆ ಹಿಂಗಾಗ್ತಾ ಇದೆ ಅನ್ನೋದಾಗಲಿ, ಅಥವಾ ಇನ್ನೇನು ನೋವುಗಳಿದೆ ಅನ್ನೋದಾಗಲಿ, ಅದು ಇವತ್ತು ಯಾಕೆ ಅಸ್ಪೃಶ್ಯತೆ ಅಷ್ಟು ಒಂದು ರಿಂಗ್ ಟೋನ್, ಅಂಬೇಡ್ಕರ್ ರಿಂಗ್ ಟೋನ್ ಇದ್ದಂತೆ ಅದಕ್ಕೋಸ್ಕರ ಕೊನೆ. ಯಾವುದೋ ಒಂದು ಹುಡುಗಿ ಒಂದು ಮೆಸೇಜ್ ಕಳಿಸ್ತಂತೆ, ಲವ್ ಮೆಸೇಜ್, ಅದಕ್ಕೊಂದು ಮರಣ. ಏನಾಗ್ತಾ ಇದೆ, ಏನು ಹೋಗ್ತಾ ಇದ್ದೀವಿ, ಮತ್ತು ಜಾತಿಗಳು ಎಷ್ಟು ಮುರುಗಟ್ಕೊಳ್ತಾ ಇದ್ದಾವೆ, ಮತ್ತು ನಮ್ಮ ವಿಶ್ವವಿದ್ಯಾಲಯಗಳಾಗ್ಬೋದು, ಸಂಸ್ಥೆಗಳಾಗ್ಬೋದು ಎಷ್ಟು ಜಾತಿಗ್ರಸ್ತವಾಗಿದೆ ಅಂತಂದರೆ, ಈ ದೇಶದಲ್ಲಿ ಬದುಕೋದಕ್ಕೆ ನಾವು ದಿನನಿತ್ಯ ನೋವು ಪಡಬೇಕಾದ ನರಳಬೇಕಾದಂಥ ಪ್ರಜ್ಞಾವಂತರಂಥ ಒಂದು ದರಿದ್ರ ಸ್ಥಿತಿಯನ್ನು ನಾವು ನಿರ್ಮಿಸ್ತಾ ಇದ್ದೀವಿ. ಅಂಥ ಸ್ಥಿತಿ ಒಳಗಡೆ ನಾನು ಉಳಿದಿರೋದೇನಂತಂದ್ರೆ, ನಾವು ಹೊಸ ಕಣ್ಣುಗಳಿಂದ ನಮ್ಮ ನೆಲನ ನೋಡೋದಾಗೆ. ಅದಕ್ಕೆ ನಾನು ನನ್ನ ಇಡೀ ಜೊತೆ ನನ್ನ ನೆಲದೇವತೆಗಳ ಹೆಜ್ಜೆಗಳಲ್ಲಿ ಅಂತ ನಾನು ಹೊಸ ರಾಜಕಾರಣನ ನಾನು ಆ ಪಾರ್ಟಿ ಚುನಾವಣೆ ನಿಂತಾಗ ನಾನು ಕಾನ್ಸೆಪ್ಟ್ ಯೋಚನೆ ಮಾಡಿದೆ, ರಾಜಕಾರಣವನ್ನು ಯಾವ ದೇಶದಲ್ಲಿ ಮಾಡಬೇಕು ಅಂತ. ನೆಲದೇವತೆಗಳ ಹೆಜ್ಜೆಗಳಲ್ಲಿ ರಾಜಕಾರಣವನ್ನು ತೋರಿಸ್ತು, ಆ ನೆಲದೇವತೆಗಳ ಹೆಜ್ಜೆಗಳನ್ನು ಹುಡುಕೋದ್ರ ಮೂಲಕ ಆ ಇಡೀ ಒಟ್ಟು ನಮ್ಮೆಲ್ಲ ಇದುವರೆಗಿನ ನಡಿಗೆಗಳೇನಿದೆ ಆ ಒಟ್ಟಾರೆಯಾದಂಥ ಒಂದು ಏನು ಅದರ ಪೂರ್ಣ ಸಂಸ್ಕೃತಿಯಿಂದ ಹಿಡಿದು ಜ್ಞಾನಶಿಸ್ತುಗಳಿಂದ ಹಿಡಿದು ನಮ್ಮ ವಿವೇಕಗಳಿಂದ ಹಿಡಿದು ಜನಪದದಿಂದ ಹಿಡಿದು ಎಲ್ಲವನ್ನು ಒಳಗೊಳ್ಳೋ ರೀತಿಯ ಒಂದು ರಾಜಕಾರಣ ಮತ್ತು ಒಂದು ಪೆಡಗಾಲಜಿ ಅಂತ ಏನು ಕರಿತೀವಿ, ಶಿಕ್ಷಣ ವ್ಯವಸ್ಥೆ ಅಂತ ಏನು ಕರಿತೀವಿ, ಪಠ್ಯಕ್ರಮ, ಇದು ಸಂಪೂರ್ಣವಾಗಿ ಬದಲಿಸಿ ಬೇರೊಂದು ನೆಲೆಗೆ ಹೋಗುವಷ್ಟು ಕ್ರಾಂತಿಕಾರಕವಾದಂಥ ನೆಲೆಗೆ ಹೋಗಬೇಕು ಅಂತಂದರೆ, ನಾವು ಮತ್ತೆ ನಮ್ಮ ನೆಲನ ತೆರೆದ ಕಡೆಯಿಂದ ನೋಡೋದ್ರ ಮೂಲಕ ಸಾಧ್ಯ ಆಗ್ಬೋದು, ಅಲ್ಲಿ ನಾವು ಪಾಠಗಳು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಈ ಥರ ನಮ್ಮ ನಾರಾಯಣ ಸ್ವಾಮಿ ಅವರು ಜೋಗನ್ ಶಂಕರ್ ಅವರು ಹೇಳಿದ ಮಾತು ನನ್ನ ತಲೆಯಲ್ಲಿ ಕೊಡಿತು. ಮುಸಲ್ಮಾನಿಗೆ ಅವನ ಅತ್ಯಾಚಾರಕ್ಕೊಳಗಾಗಿ ಆಂಟೋನಿಯೋ ಒಬ್ಬ ಹೋರಾಟ ಮಾಡ್ತಿದ್ದಂಥ ವ್ಯಕ್ತಿ, ಎರಡು ರೀತಿಯ ಬುದ್ಧಿಜೀವಿಗಳಿದ್ದಾರೆ,
ಒಬ್ರು ಈ ಟ್ರೆಡಿಷನಲ್ ಕನ್ವೆನ್ಷನಲ್ ಬುದ್ಧಿಜೀವಿಗಳು, ಆಮೇಲೆ ಇನ್ನೊಬ್ಬರು ಸಾವಯವ ಆರ್ಗ್ಯಾನಿಕ್ ಬುದ್ಧಿಜೀವಿಗಳು ಇದ್ದಾರೆ. ನಾನು ಸುಮಾರು 35 ವರ್ಷಗಳಿಂದ ತಮ್ಮನ್ನ ಬಳಸಿ ನಾನು ಕೇಳಿದೆ, ಗಣೇಶನರಿಂದ ತಮ್ಮ ಬಗ್ಗೆ ಕೇಳಿದೆ. ಅಂದರೆ ಬೇರೆ ಹೋರಾಟದ ವ್ಯಕ್ತಿಗಳೆಲ್ಲ ನನಗೆ ಬಳಸಿದ್ರು. ಆ ಕಾಲಘಟ್ಟದಲ್ಲಿ ನಾನು ಇದ್ದೆ. ಬಸವಲಿಂಗಪ್ಪನವ್ರ ಬಗ್ಗೆ ಹೇಳಿದೆ, ಆ ಕಾಲಘಟ್ಟದಲ್ಲಿ ದಲಿತ ಚಳವಳಿ ಪ್ರಾರಂಭದಲ್ಲಿ ನಾನು ಇದ್ದೆ. ಆವಾಗ ನಾನು ಬಹಳ ಸಣ್ಣದಾಗಿದ್ದೆ. ಒಬ್ಬರು ಸಮಾಜದ ಪರವಾಗಿ ತಮಗೇನು ಬೇಕು ಅದು ಮಾಡ್ಕೊಳ್ಳೋಕ್ಕೆ ಆ ರೀತಿ ಬುದ್ಧಿಜೀವಿಗಳು ಇರ್ತಾರೆ, ಇನ್ನೊಬ್ಬರು ತಮ್ಮಂಥವ್ರು. ಹಾಗೆ ಬಹಳಷ್ಟು ಜನ ಬುದ್ಧಿಜೀವಿಗಳು ಆರ್ಗ್ಯಾನಿಕ್ ಆಗಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾವಯವ ಬುದ್ಧಿಜೀವಿಗಳಾಗಿ, ವಿಚಾರವಾದಿಗಳಾಗಿ, ಸೋಷಿಯಲಿಸ್ಟ್ ಅಂತಾರಲ್ಲ ಅವರೆಲ್ಲ ಆದವರು, ಎಲ್ಲೋ ಒಂದು ಕಡೆ ತಮ್ಮ ಅವಯವಗಳನ್ನು ಕಳ್ಕೊಂಡು ಯಾವಾಗ ಅಂದರೆ ಈ ಆಳುವ ರಾಜಕೀಯದ ಜೊತೆ ಸೇರಿಕೊಂಡು ತಮ್ಮ ಅವಯವಗಳನ್ನು ಕಳ್ಕೊಂಡು ಅವರ ಒಂದು ಅಂತಸ್ತತ್ವ ಏನಿತ್ತು ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಉದಾಹರಣೆ ನಾವು ಗೋಪಾಲ್ ಗೌಡರಿಂದ ತಗೊಂಡ್ರೆ ಅವರ ಶಿಷ್ಯರು ಬಂಗಾರಪ್ಪ ಆಗಲಿ, ಪಟೇಲ್ ಆಗಲಿ, ಅವರು ಇವರು ಎಲ್ಲರೂ ಸಹ ಅದೇ ಗುಂಪಿಗೆ ಸೇರ್ತಾರೆ. ಹಾಗೆ ನಮ್ಮ ಈ ದಲಿತ ಸಮುದಾಯದ ಚಳವಳಿಯನ್ನು ತಗೊಂಡ್ರೆ ಬಹಳಷ್ಟು ಜನ, ಅದರಲ್ಲೂ ನನಗೆ ಬಹಳ ಬೇಜಾರಿನ ಸಂಗತಿ, ಬಡಗನ ಒಪ್ಪದೇ ಇರ್ಬೋದು ಈಗ, ಅದಕ್ಕೆ ನನಗೆ ಅದ್ರ ಬಗ್ಗೆ ಏನು ಕೇರ್ ಮಾಡಲ್ಲ. ನಾನು ಶಾಲೆಯಲ್ಲಿ ಓದ್ತಿದ್ದ, ಕಾಲೇಜಲ್ಲಿ ಓದ್ತಿದ್ದ, ಚಡ್ಡಿ ಹಾಕ್ಕೊಂಡು ಫಸ್ಟ್ ಪಿ ಎಸ್ ಸಿಗೆ ಹೋಗ್ಬಿಟ್ಟಿದ್ದೆ. ಆ ಥರದ ವ್ಯಕ್ತಿ ಬಡಗನ ಹಂಗತ್ರ ಚಡ್ಡಿ ಹಾಕೊಂಡು ಬಂದಿದ್ದೆ, ನಾಳೆಯಿಂದ ಪ್ಯಾಂಟ್ ತೊಗೊಂಬ ಅಂತ ನನ್ನ ತಾಯಿ ಪ್ಯಾಂಟ್ ಹೊಲಿಸ್ಕೊಂಡು ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋದೆ. ಗೌರ್ಮೆಂಟ್ ಸೈನ್ಸ್ ಕಾಲೇಜು ಎಲ್ಲ ಇವೆಲ್ಲ ಉದ್ಭವ ಆಗಿದ್ದು ಆ ಕಡೆ. ಅಲ್ಲಿ ಹೋದಾಗ ಯಾವುದೋ ಒಂದು ಎಲೆಕ್ಷನ್ಸ್ ನಡೀತಿತ್ತು. ಆ ಎಲೆಕ್ಷನ್ಸಲ್ಲಿ ನನ್ನ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಎಲೆಕ್ಷನ್ ನೋಡ್ತಾ ಇದ್ದೆ. ಯಾವುದೋ ಒಬ್ಬ ಕುಳ್ಳನೇ ಆದಂಥ ವ್ಯಕ್ತಿ ಬ್ಯಾಗ್ನ ಹಾಕ್ಕೊಂಡು ಅವರೊಂದು ಸ್ಟೇಜ್ ಮೇಲೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬಡವೆಂಗಲಲ್ಲಿ ಮಾತಾಡಕ್ಕೆ ಬಂದರು. ಅವರ ಮಾತುಗಳು ಎಷ್ಟು ಅದ್ಭುತ ಆಗ್ಬಿಟ್ಟು ಅಂದರೆ ನನ್ನ ಮುಖ್ಯವಾಗಿ, ಏ ಯಾರು ಇವರು ಅಂದರು, ಏ ಅವ್ರು ಸಿದ್ಧಲಿಂಗಯ್ಯ ಕಣವ. ಆ ಸಿದ್ಧಲಿಂಗಯ್ಯ ಅದೇ ಸಿದ್ಧಲಿಂಗಯ್ಯ ಅಲೆಮಾದಿಗಳ ಹಾಡುವನ್ನು ಬರೆದಂಥ ಸಿದ್ಧಲಿಂಗಯ್ಯ, ಪಠ್ಯಪುಸ್ತಕವಾದಂಥ ಸಿದ್ಧಲಿಂಗಯ್ಯ, ಆಮೇಲೆ ಈ ಈ ಎಮ್ ಎಸ್ ಸಿನಲ್ಲಿ ಆತನ ಪುಸ್ತಕಗಳ ಬಗ್ಗೆ ಚರ್ಚೆ ಆತನ ಪುಸ್ತಕಗಳ ಒಂದು 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 ಪಠ್ಯಪುಸ್ತಕನ ಎಮ್ ಎಸ್ ಸಿಗೆ ಸೇರ್ಕೊಂಡಂಥ ಸಿದ್ಧಲಿಂಗಯ್ಯ. ಎಲ್ಲೋ ಒಂದು ಕಡೆ ನಮ್ಮಿಂದ ಈ ಈ ಈ ಸಾವಯವ ಕೃಷಿಯನ್ನು ಬಿಟ್ಟು ತಮ್ಮ ಅವಯವಗಳನ್ನು ಕಳ್ಕೊಂಡಂಥ ವ್ಯಕ್ತಿ ಅಂತ ನನಗನ್ನಿಸಿ ಬಹಳ ದುಃಖ ಆಯಿತು. ಬಟ್ ಈಗ ಅದೇ ಬರ್ತಾ ಬರ್ತಾ ಈ ದಲಿತ ಈ ಸಂಘಟನೆಗಳಲ್ಲೂ ಸೇರಿದಂಥ ಎಷ್ಟೋ ಜನ, ನೀವು ಈಗಾಗಲೇ ಆ ವಿಚಾರಗಳನ್ನು ಹೇಳಿದ್ರಿ, ಅಂಬೇಡ್ಕರ್ ಅನ್ನೋ ವಿಚಾರದಲ್ಲಿ ಹೇಳಿದ್ರಿ, ಅಂಬೇಡ್ಕರನ್ನು ಒಬ್ಬ 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 ವಸ್ತುವಾಗಿಟ್ಕೊಂಡು, ಅಂಬೇಡ್ಕರನ್ನು ವಸ್ತುವಾಗಿಟ್ಕೊಂಡಿದ್ದಾರೆ. ಬಸವಣ್ಣವನ್ನು ಹೇಗೆ ನಮ್ಮ ಲಿಂಗಾಯತ ಸಮುದಾಯದವರು ಒಂದು ಒಂದು ವಸ್ತು ಅಥವಾ ಒಂದು ಕಮಾಡಿಟಿ ಆಗಿಟ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ಅಂಬೇಡ್ಕರ್ನು ಆಯ್ತಾ, ಅಂಬೇಡ್ಕರ್ನ ನಾವು ಕಮಾಡಿಟಿಯಾಗಿ ಬಳಸ್ಕೊಳ್ತಾ ಇದ್ದೀವಿ, ಎಲ್ಲಾನು ವಸೂಲಿ ಸಂಸ್ಕೃತಿ ಆಗಿಬಿಟ್ಟಿದೆ ದಲಿತರಲ್ಲೂ. ಇದು ಯಾಕೆ ಆಗಬೇಕು, ಇದು ಯಾವಾಗ ನಿಲ್ಲುತ್ತೆ ಅನ್ನೋದು ಒಂದಾದರೆ, ಇನ್ನೊಂದು ನಮ್ಮ ಹುಡುಗರು ನೇರವಾಗಿ ಬರ್ತೀನಿ ನಾನು ಕಾಡ್ತಾ ಇರೋದು, ನಮ್ಮ ಹುಡುಗರು ದಲಿತ ಹುಡುಗರೆಲ್ಲ ಇದ್ದಾರೆ, ನನಗೆ 35 ವರ್ಷದಿಂದ ಅಲ್ಲಿ ಪಾಠ ಮಾಡ್ತಿದ್ದೀನಿ, ಎಲ್ಲ ಮಕ್ಕಳು ನೋಡ್ತಾ ಇದ್ದೀನಿ, ಎಲ್ಲ ಮಕ್ಕಳಲ್ಲೂ ಕಾತರ ಜೀವನ ಚೆನ್ನಾಗಿ ಜೀವನ ಮಾಡುವಂಥ ಕಾತರ ಎಲ್ಲ ಇದೆ. ಆ ದಲಿತರ ಮಕ್ಕಳು ಬಂದು ಒಂದು ಪ್ರೋಗ್ರಾಮ್ಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಹೇಳುವಾಗ, ಅಂಬೇಡ್ಕರ್ ತಾವು ಇನ್ನೂ ಬನ್ನಿ, ಹುಟ್ಟು ಬನ್ನಿ, ನಮ್ಮನ್ನು ನೀವೇ ಕಾಪಾಡಬೇಕು ಅನ್ನೋ ಮನೋಸಂಸ್ಕೃತಿ ಇನ್ನೂ ಹೋಗಿಲ್ಲ. ಆ ಸಂಸ್ಕೃತಿ ಹೋಗ್ಬಿಟ್ಟು ನಾವು ಎಲ್ಲ ಸಮಾಜ ಜೊತೆ ಲೀನವಾಗುವಂಥ ಒಂದು ಸಂಸ್ಕೃತಿ ಬರಬೇಕು. ಅದ್ರ ಬಗ್ಗೆ ಅದನ್ನು ನೀವು ಹೇಳಿದ್ದೀರಿ, ಈಗ ಆ ಸಂಸ್ಕೃತಿ ಬರೋದು ಯಾವಾಗ ಅನ್ನೋದು ಎರಡು ಪ್ರಶ್ನೆ. ಈ ದೇಶಕ್ಕೆ ಒಂದು ಭಾಳ ದೊಡ್ಡ ಬೌದ್ಧಿಕತೆ ಅಗತ್ಯ ಇದೆ, ಅದನ್ನು ನಾವು ಮೊದಲು ಫೀಲ್ ಮಾಡಬೇಕು, ಅದರ ಅಗತ್ಯ ಇದೆ ಅಂತ ನಮ್ಗೆ ಅನ್ನಿಸ್ಬೇಕು. ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ಎಷ್ಟು ಅದೇ ದೊಡ್ಡ ಲೋಕ ಗ್ರಹಿಕೆಗಳು ಹುಡ್ತಾ ಇದ್ದಾವೆ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರಪಂಚದಾದ್ಯಂತ, ಇಲ್ಲಿ ಒಂದು ಕಡೆಗೆಲ್ಲ ಭಾರತ ದೇಶದಲ್ಲ. ಅದರ ತಮಾಷೆ ಏನಂತಂದರೆ, ಪ್ರಾಚೀನ ಸಮಾಜಶಾಸ್ತ್ರಜ್ಞರು ಬರೋವರೆಗೂ ಹೊರಗಡೆಯಿಂದ ಸಮಾಜಶಾಸ್ತ್ರಜ್ಞರು ಬಂದು ಅಂಬೇಡ್ಕರ್ ಅವರ ಅಧ್ಯಯನ ಮಾಡಿ ಅವ್ರ ಪುಸ್ತಕಗಳನ್ನು ಬರೆಯೋವರೆಗೂ ಕೂಡ ಭಾರತ ದೇಶದಲ್ಲಿರುವಂಥವ್ರು ಯಾರೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮಾತನ್ನು ಕೂಡ ಆಡಿರಲಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಮೇಲಿಂದಲೂ ಯಾರನ್ನ ಆಧುನಿಕ ಸಮಾಜಶಾಸ್ತ್ರದ ಪಿತಾಮಹರು ಅಂತ ಗುರುತಿಸ್ತಾ ಇದ್ದಾರೆ, ಎಮ್ ಎನ್ ಗುರೆ ಮತ್ತು ಎಮ್ ಎನ್ ಶ್ರೀನಿವಾಸ್ ಅವರನ್ನ, ಅದಕ್ಕಿಂತ ಮೊದಲೇ 1917 ಅಂಬೇಡ್ಕರ್ ಅವರು ಜಾತಿ ಅನ್ನೋದರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಮೊದಲನೆಯ
ಉಪನ್ಯಾಸವನ್ನು ಅವ್ರು ಕೊಟ್ಟರು, ಅವರು ವಿದ್ಯಾರ್ಥಿ ದೆಸೆಯಲ್ಲೇ ಅವ್ರು ಕೊಟ್ಟರು. ಯಾಕಂದರೆ ಎಕನಾಮಿಕ್ಸ್ ಸ್ಟೂಡೆಂಟ್ ಅವರು, ಆದರೆ ಅನಿಸು ಸಮಾಜಶಾಸ್ತ್ರದ ಬಗ್ಗೆ ನಡೆಯುವಂಥ ಸೆಮಿನಾರ್ಗಳು ಹೋಗ್ಬಿಟ್ಟು ಅವ್ರು ಪೇಪರ್ ಪ್ರೆಸೆಂಟ್ ಮಾಡಿದ್ದಾರೆ ಮೊದಲನೇ ಅವರು. ಆದರೆ ಅವರನ್ನು ಯಾರು ಗುರುತಿಸೇ ಇಲ್ಲ. ಅದಕ್ಕೆ ಹೇಳ್ತಾರೆ ನುಡಿಯನ್ನು ಸಂಪನ್ನಗೊಳಿಸಿದವರು ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ. ನುಡಿ ಅಂತ ಏನಿದೆ ಅಲ್ಲ, ಅದಕ್ಕೆ ಒಂದು ಆತ್ಮಗೌರವನ್ನು ಮತ್ತು ಅದನ್ನು ಸಂಪನ್ನಗೊಳಿಸುವಂಥ ದೊಡ್ಡವರು ಅಂತ ಬರೀತಾರೆ. ಅವರು ಅಷ್ಟು ದೊಡ್ಡ ರೀತಿಯಲ್ಲಿ ನೋಡ್ತಾರೆ, ನಾವಿನ್ನು ನೋಡೋಕ್ಕಾಗಿಲ್ಲ, ಕಣ್ತಿರೋಕ್ಕಾಗಿಲ್ಲ. ಇಡೀ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ತಮ್ಮ ಕಣ್ಮುಂದಗಡೆ ಇರೋದನ್ನು, ತಾವು ಅನುಭವಿಸ್ತಾ ಇರೋದನ್ನು, ತಲೆ ಒಳಗೆ ತುಂಬಿರೋದನ್ನು ನಿಮಗೆ ಹೆಚ್ಚು ಕಮ್ಮಿ 3-4 ಸಾವಿರ ವರ್ಷಗಳ ಕಾಲ ಭೇದವನ್ನು ಆಧರಿಸಿರುವಂಥ ಸಿದ್ಧಾಂತಗಳು, ಸೂತ್ರಗಳು, ಮನೋಧರ್ಮಗಳು, ಪುರಾಣಗಳು ಇವೆಲ್ಲದರ ಮೂಲಕ ರೂಪಿತವಾಗಿರುವಂಥ ಭಾರತೀಯ ಮನೋಧರ್ಮ ಇದೆಯಲ್ಲ, ಅದನ್ನು ಅತ್ಯಂತ ಮಾನವೀಯಗೊಳಿಸಬೇಕು ಅಂತ ಅನ್ನೋದಕ್ಕೆ ಹೊರಟಂತ ಎಲ್ಲರೂ ಕೂಡ ವಿಫಲ ಆಗಿದ್ದಾರೆ. ಬುದ್ಧ ವಿಫಲ ಆದ, ವಿಫಲನೇ ಬುದ್ಧ ಆಗಿದ್ದು. ಅಲ್ಲಿಂದ ಆಚೆಗೆ ಯಾರ್ಯಾರು ಇದರಲ್ಲಿ ಜ್ಯೋತಿ ಬಾಪಲೆಯವರು ವಿಫಲ ಆದರು, ಅಂಬೇಡ್ಕರ್ ಅವರು ವಿಫಲ ಆದರು, ಆಮೇಲೆ ಇನ್ನು ಸುಧಾರಣಾ ವರದಿಗಳಾದ ರಾಮ್ ನಿಮ್ಗೆ ಗೊತ್ತಿರೋ ಹಂಗೆ ರಾಜಮೋಹನ್ ಅವರೆಲ್ಲ ಕೂಡ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ವಿಫಲ ಆದರು. ಚಳುವಳಿಗಳು ವಿಫಲ ಆದರು. ರಾಷ್ಟ್ರೀಯ ಸಂದರ್ಭದಲ್ಲಿ ನಡೆದಂಥ ರಾಷ್ಟ್ರೀಯ ಆ ಕಾಲದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದನ್ನು ನಾವು ಮಾಡೋಕ್ಕಾಗಲಿಲ್ಲ. ಅಂಬೇಡ್ಕರ್ ಅವರು ಅಷ್ಟು ಮುನ್ನೆಲೆ ತಂದು ಮೊದಲು ಇಲ್ಲಿ ಈ ಭೇದ ಹೋಗಬೇಕು ಮತ್ತು ಅಸ್ಪೃಶ್ಯರ ಸ್ಥಾನಮಾನಗಳ ನಿರ್ಧಾರ ಆಗಬೇಕು, ಈ ಹವಾಮಾನ ಹೋಗಬೇಕು ಮೊದಲು ಅಂತಂದಾಗ ಅಲ್ಲಿ ನೆಗ್ಲೆಕ್ಟ್ ಆಯಿತು. ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ನನಗೆ ಗೊತ್ತಿರೋ ಹಂಗೆ ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಇಲ್ಲದೇ ಒಂದು ಒಂದು ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಇರುವಂಥ ಒಂದು ಪ್ರಜಾತಂತ್ರ ಬೇರ್ಬಿಡೋದಕ್ಕೆ ಸಾಧ್ಯ ಇಲ್ಲ ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಆಗಿದೆ ಅಂತ. ಈ ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ನು ಇದುವರೆಗೂ ಕೂಡ ಆಗಬೇಕಾದ ರೀತಿಯಲ್ಲಿ ಆಗಿಲ್ಲ. ಯಾಕೆಂತಂದರೆ ಫ್ಯೂಡಲ್ಸ್ ಅಂತ ಅಂತೀವಲ್ಲ, ಹೂಡಿಕೆ ಮಾನ್ಯ ಮಿದುಳಿದೆಯಲ್ಲ ನಮ್ಮದು, ಅದನ್ನು ತೊಳೆಯುವಂಥದ್ದಕ್ಕೆ ಇದುವರೆಗೂ ಯಾವುದೇ ಕಾರ್ಯಕ್ರಮಗಳು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಆಗಿಲ್ಲ, ಪ್ರಭಾವಿಸುವಂಥ ರೀತಿಯಲ್ಲಿ ಅಂದರು. ಸೊ ಅದರಿಂದಾಗಿ ನಾವಿಷ್ಟು ಸಂಕಟಗಳನ್ನ ಇವತ್ತು ಅನುಭವಿಸ್ತಾ ಇರೋದು. ಬಹುಶಃ ಈ ಕಾಲಘಟ್ಟಕ್ಕೆ ನಾಳೆ ಬರಬೇಕಾದಂಥ ಒಂದು ಸಮಾಜವನ್ನು ಕಣ್ಮುಂದೆ ಇಟ್ಕೊಂಡು ಯುವ ಜನಾಂಗ ಏನಾದರೂ ಆ ಥರದೊಂದು ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಅನ್ನೋ ಹೆಸರಲ್ಲಿ ಅಲ್ಲ, ಆದರೆ ಅದೇ ಇದನ್ನು ಮುಂಬರುವ ದಿನಗಳನ್ನು ಕೂಡ ನೋಡಿಕೊಂಡು ಭಾಳ ದೊಡ್ಡ ರೀತಿಯಲ್ಲಿ ಒಂದು ನಡೆಯುವಂಥ ಒಂದು ವಿದ್ಯಾರ್ಥಿ ಚಳವಳಿ ಅಥವಾ ಯುವಜನರ ಚಳವಳಿ ನೆಲೆಸಬೇಕಾಗಿದೆ. ಅದು ನಮ್ಮೆಲ್ಲರ ರೋಗಗಳನ್ನು ತೊಳೆಯಬಹುದಾದಷ್ಟು ದೊಡ್ಡ ರೀತಿಯ ನಡಿಗೆ ಆಗುತ್ತೆ. ಯಾಕಂದರೆ ಫ್ರಾನ್ಸಲ್ಲಿ ವಿದ್ಯಾರ್ಥಿಗಳೇ ಬದಲಾವಣೆ ತಂದಿದ್ದು, ಎಲ್ಲ ಕಡೆಗೂ ವಿದ್ಯಾರ್ಥಿಗಳೇ ಜೆ ಪಿ ಚಳವಳಿಯಲ್ಲಿ ಬದಲಾವಣೆ ತರ ಕಾರಣ ಆಗಿದ್ದು ವಿದ್ಯಾರ್ಥಿ ಚಳವಳಿ. ಅಸ್ಸಾಮಲ್ಲಿ ಅಲ್ಲೂ ಕೂಡ ಅಲ್ಲವೇ ವಿದ್ಯಾರ್ಥಿಗಳೆಲ್ಲ ಸರ್ಕಾರ ರಚನೆ ಮಾಡೋ ಮಟ್ಟಿಗೆ ಬೆಳೆದರಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನ ಇವತ್ತೇನಾಗಿದ್ದಾರೆ ಅಂತಂದರೆ ಅವರನ್ನು ಸದಾ ಬೇರೆ ಕಡೆ ಬೇರೆ ಲೋಕಗಳಲ್ಲಿ ಇರೋ ರೀತಿಯಲ್ಲಿ ಈ ಎಣಿಗೆ ನಡೀತಾ ಇದೆ. ಯಾಕಂತಂದರೆ ನೋಡಿರಿ, ನಿಮ್ಗೆ ರಿಲಯನ್ಸ್ದು 27-28 ಚಾನಲ್ಗಳನ್ನ ಕೊಂಡ್ಕೊಂಡಿದ್ದಾರೆ ಅವರು. ರಿಲಯನ್ಸ್ ಕೊಂಡ್ಕೊಳ್ಳೋಂಥ ಚಾನಲಲ್ಲಿ ಏನು ಬರ್ಬೋದು? ಯಾಕೆಂದರೆ ರಿಲಯನ್ಸ್ ಸಂಸ್ಥೆ ಬೆಳೆದಿದ್ದರ ಕತೆ ಓದಿದ್ರೆ ನಾಚಿಕೆ ಪಟ್ಕೋಬೇಕು ಯಾರಾದರೂ. ನಾಚಿಕೆ ಅನ್ನಿಸ್ತದ, ಮಾದರಿ ಅನ್ನಿಸ್ತದೆ. ರಿಲಯನ್ಸ್ ಇದೆ ಮಾದರಿ, ಅಂಬಾನಿ ಇದೆ ಮಾದರಿ ಮಾಡಲ್. ಆ ಮಾಡಲ್ನ ರಿಜೆಕ್ಟ್ ಮಾಡೋವಂಥ ಒಂದು ದಿಟ್ಟತೆ ಬೇಕಲ್ಲ ಯುವಜನಕ್ಕೆ ಅಥವಾ ನಮಗೇನೆ. ಸೊ ಆ ಕಾರಣಕ್ಕಾಗಿ ಆ ಥರದ್ದು ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನಲ್ಲಿ ಯುವಜನರು ಈ ನೆಲದ ಶೋಷಿತರು ಎಲ್ಲರೂ ಪಾಲ್ಗೊಂಡು ಆ ಮಲಿನ ಆಗಿದೆಯಲ್ಲ, ಆ ಫ್ಯೂಡಲ್ ಡೆಬ್ರೀಸ್ ಇದೆಯಲ್ಲ, ಫ್ಯೂಡಲ್ ಡೆಬ್ರೀಸ್ ಗುಜರಿ ಮೈಂಡ್ ಇದೆಯಲ್ಲ, ಅಲ್ಲಿರುವಂಥ ಗುಜರಿಗಳನ್ನ ಕಿತ್ತಾಕ್ಬೇಕು, ತೊಳಿಬೇಕು ಅಂತ ಒಂದು ಡೆಮಾಕ್ರೆಟಿಕ್ ರೆವಲ್ಯೂಷನ್ ಬೇಕಾಗಿದೆ. ಕೆಲವೊಂದು ಕರೆ ಕೊಡಬೇಕು ಈ ವಿದ್ಯಾರ್ಥಿಗಳೇನಿದ್ದಾರೆ ಅಂಬೇಡ್ಕರ್ ಅಸೋಸಿಯೇಷನ್ ಅದು ಇದು ಎಲ್ಲರೂ ಒಟ್ಟಾಗಿ ಈ ಒಂದು ಈ ಸಮಾಜದಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ಕಾರ್ಯಕ್ರಮ ಇಲ್ಲೂ ಎಲ್ಲ ಕಡೆ ನಡೀಬೇಕು. ನಾವು ಅಂಬೇಡ್ಕರ್ ಅಸೋಸಿಯೇಷನ್ ಇಟ್ಕೊಂಡಿದ್ದೀವಿ ನಿಜ, ಅಲ್ಲಿ ಅಲ್ಲೂ ಎಲ್ಲೋ ಒಂದು ಕಡೆ ನಾವೆಲ್ಲ ದಲಿತರನ್ನೇ ಕರೆಸಿ ಮಾತಾಡೋದ್ರಿಂದ ದಲಿತರು ಅಲ್ಲದೆ ಇರೋ ಎಷ್ಟೋ ಜನ ಈ ಸಮಾಜದ ಒಳಿತು ಬಗ್ಗೆ ಮಾತಾಡೋದ್ರಿಂದ ಅವರೂ ಸೇರಿ ಇಲ್ಲಿಂದ ಎಲ್ಲ ಮಕ್ಕಳು ಆ ಹಾದಿಗೆ ನೀವು ಹೇಳ್ತಾ ಇದ್ರಲ್ಲ ಒಂದು ದೊಡ್ಡ ಚಳಿವಳಿ ಆಗಬೇಕು, ಆ ಮಟ್ಟದಲ್ಲಿ ತಾವುಗಳು ಇನ್ನು ಮುಂದೆ ಮಾತಾಡಬೇಕು ಅಂತ ನನ್ನ ಅಭಿಲಾಷೆ ಅಷ್ಟೆ. ಗೇಟೆಡ್ ಕಮ್ಯುನಿಟೀಸ್ ಅವ್ರು ಮಾತ್ರ ಥ್ರೈವ್ ಆಗ್ತಾ ಇರೋವಂಥ ಕಾಲ. ಆಮೇಲೆ ನಾನು 1 against 99 99 ಜನರ ಬದುಕುಗಳನ್ನು ಕಿತ್ಕೊಂಡು ಕೇವಲ 1% ಇರೋದು ಅತ್ಯುನ್ನತವಾದಂಥ ಎಲ್ಲ ಗುಣಮಟ್ಟದ ಬದುಕುಗಳನ್ನು ಸ್ವೇಚ್ಛೆಯನ್ನು ಸ್ವಾತಂತ್ರ್ಯನ ಮುಕ್ತತೆಯನ್ನು ಅನುಭವಿಸಿರುವಂಥ ಕಾಲ. ಆ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ರಿ ಲಲಿತ್ ಮೋದಿ ಅಂತ ಒಬ್ಬ ಕ್ರಿಮಿನಲ್ನ ಇವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಡಿಪೆಂಡ್ ಮಾಡ್ಕೊಂಡು ಮಾತಾಡ್ತಾರೆ. ಆ ಥರ ಎಷ್ಟು ಉದಾಹರಣೆಗಳನ್ನ ನಿಮ್ಗೆ ಕೊಡ್ಬೇಕು? ಯಾಕೆಂತಂದರೆ ಡೆಮಾಕ್ರಸಿ ಅಂತ ಏನು ನಾವು ಇವತ್ತು ಇದೀವಲ್ಲ, ಇಟ್ ಹ್ಯಾಸ್ ಬಿನ್ ಟೋಟಲಿ ಎಕ್ಸಾಕ್ಟ್. ಪ್ರಜಾಪ್ರಭುತ್ವವನ್ನು ಅಪಹರಿಸಲಾಗಿದೆ. ಪ್ರಜಾಪ್ರಭುತ್ವದ ಚೌಕಟ್ಟಿನವರೆಗೆ ಸಂಸತ್ತು ಮತ್ತು ವಿಧಾನಸಭೆಗಳ ಆಚೆಗೆ ಎಲ್ಲ ಒಪ್ಪಂದಗಳು ಆಗ್ತಾ ಇದ್ದಾವೆ.
ಮತ್ತು ಹೊರಗಡೆ ಇರುವಂಥ ಎಲ್ಲ ಶಕ್ತಿಗಳನ್ನೇ ನಿಯಂತ್ರಿಸ್ತಾ ಇರೋದು. ಅವರ ಇಂಗಿತಗಳಿರ್ತಕ್ಕಂತೆ ಇಲ್ಲಿ ನಡೀತಾ ಇರೋವಂಥ ನಾಟಕಗಳೆಲ್ಲ ನಡೀತಾ ಇದೆ. ಇಂಥ ಇದರಲ್ಲಿ ಇಲ್ಲಿ ಜನ ದಂಗೆ ಹೇಳಬೇಕಾಗುತ್ತೆ. ನಾವೆಲ್ಲ ಬೀದಿಗಿಳಿಬೇಕಾದ ಕಾಲಘಟ್ಟ ಒಂದು ನಮ್ಮ ಕಣ್ಣು ಮುಂದೆ ಇದೆ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ, ನಮ್ಮ ಕ್ಷಮಿಸಿ ಮಾತು ಹೇಳ್ತಿರೋದಕ್ಕೆ, ಈಗ ನನಗೆ ಗೊತ್ತಿರೋಂಗೆ ದಲಿತ ಹೆಣ್ಮಕ್ಳು ಎಲ್ಲಿದ್ದಾರೆ ಅಂತಂದರೆ, ದಲಿತ ಹೆಣ್ಮಕ್ಳು ಅಂತ ಏನು ಕರಿತಾ ಇದ್ದೀವಿ, ದಲಿತ ಗಂಡು ಮಕ್ಕಳು ಅಂತ ನಾವೇನಂದ್ಕೊಂಡು ಮಾತಾಡ್ತಾ ಇದ್ದೀವಲ್ಲ, ಚಿಮಣ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ಎಷ್ಟು ಸುಂದರವಾದಂಥ ದಲಿತ ಹೆಣ್ಮಕ್ಳು ಇದ್ದಾರೆ ಅಂತಂದರೆ, ಐಶ್ವರ್ಯ ರೈಯನ್ನು ಅವ್ರ ಮುಂದೆ ನೀವು ಆಳಿಸಿ ಒಗೆಯಬಹುದು. ಆದರೆ ಅಲ್ಲಿ ಬೆಳಗ್ಗೆ ನೀವು 9 ಗಂಟೆಗೇನೆ 8-9 ಗಂಟೆಗೇನೆ ದೊಡ್ಡ ದೊಡ್ಡ ಅಧಿಕಾರಿಗಳ, ರಾಜಕಾರಣಿಗಳ, ಶ್ರೀಮಂತರ ಕಾಲ ಬಂದು ಹೊರಗಡೆ ಊರು ಹೊರಗಡೆ ಹುಣಸೆ ಮರಗಳ ಕೆಳಗೆ ನಿಂತಿರ್ತಾರೆ, ನೀವು ನೋಡ್ಬೋದು. ಆಮೇಲಿಂದಲೂ ಈ ಹೆಣ್ಣುಮಕ್ಕಳ ಅಣ್ಣ ತಮ್ಮಂದ್ರೇ, ನೀವು ಯಾರು ಡಿ ಎಸ್ ಎಸ್ ಏನೋ ಅಂತಿರಲ್ಲ, ಯುವಕರು ದಲಿತ ಯುವಕರು ಅಂತಿರಲ್ಲ, ಅವರೇನೇ ಅಲ್ಲಿ ದಲ್ಲಾಳಗಿರಿಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸ್ಥಿತಿ ಒಂದು ಕಡೆ. ಇನ್ನೊಂದು ಕಡೆಗೆ ಬಾಗಲಕೋಟೆ ಜಿಲ್ಲೆ, ಎಲ್ಲೆಲ್ಲಿ ನವಸಂಪತ್ತು ಬಂತು, ನೀವು ಹೇಳ್ತಿರಲ್ಲ ಅಗ್ರಿಕಲ್ಚರ್ ಉತ್ಪನ್ನಗಳ ಮೂಲಕ ಮಂಡ್ಯ, ಫಾರ್ ಎಕ್ಸಾಂಪಲ್ ಕನ್ನಮಾಡಿ ಕಟ್ಟಿದ್ದು ಬಾಗಲಕೋಟೆ, ಈಗ ಗಂಗಾವತಿ, ಅಲ್ಲಿ ಇಲ್ಲೆಲ್ಲವೂ ಕೂಡ ಮೊದಲ ಬಲಿಪಶು ದಲಿತ ಹೆಣ್ಮಕ್ಳು. ಅವರು ವೇಶ್ಯರಾಗಬೇಕಾಗುತ್ತೆ, ಅವರಿಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗುತ್ತೆ. ಕೊನೆಗೆ ಈಗ ಸಾಯ್ತಾ ಇರೋವಂಥ ಹೆಣ್ಣುಮಕ್ಕಳನ್ನ ಹಾಕಿದರೆ HIV ಪಾಸಿಟಿವ್ ಸಂಸ್ಥೆ KHPD ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ಗೆ ನಾನು ಅಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ಹಾಡುಗಳು ಬರೆದಿದ್ದೀನಿ, ನಾಟಕ ಬರೆದಿದ್ದೀನಿ. ದಿನಕ್ಕೊಂದು ದಲಿತ ಹೆಣ್ಮಕ್ಳು ಸಾಯ್ತಾರೆ, ಗೊರಿ ಹೋಗ್ತಾ ಇದ್ದಾರೆ. ದಿನಕ್ಕೊಂದು ಮಗು, ಒಂದಾದರೂ ಮಗು HIVಯಿಂದ, ಈ ಇದರಿಂದ ಸೋಂಕಿತರಿಂದ ಸಾಯ್ತಾ ಇರ್ಬೋದು. ಯಾವ ದಲಿತ ರಾಜಕಾರಣಿ ಮಾತಾಡಿದ್ದಾನೆ, ಯಾವ ವಿದ್ಯಾರ್ಥಿ ಮಾತಾಡ್ತಾನೆ, ಯಾವ ದಲಿತ ಸಂಘರ್ಷದ ನಾಯಕರು ಮಾತಾಡ್ತಾರೆ ಅಂದರೆ, ಅವರು ತಮ್ಮ ಕಾಲು ಕೆಳಗಿರೋದನ್ನು ಕಣ್ಬಿಟ್ಟು ನೋಡ್ತಾ ಇಲ್ಲ. ನಾವು ನಮ್ಮ ಕಾಲು ಕೆಳಗಿರೋದನ್ನು ಕಣ್ಬಿಟ್ಟು ನೋಡೋದಷ್ಟನ್ನು ಮಾಡೋದ್ರ ಮೂಲಕನೇ ಎಷ್ಟೋ ಶಕ್ತಿ ಮತ್ತು ಎಷ್ಟೋ ದಿಕ್ಕು ದಿಗ್ದರ್ಶನಗಳು ನಮ್ಗೆ ಸಿಗ್ತವೆ. ಆ ನಂಬಿಕೆ ನಮಗಿದೆ. ಅದರಿಂದ ಅವರು ಮೊದಲು ನೋಡಬೇಕಾಗಿದ್ದು ತಮ್ಮ ಕಾಲು ಕೆಳಗೆ ಏನಿದೆ ಅಂತ, ಆನಂತರ ಆಕಾಶದಲ್ಲಿ ಏನಿದೆ ಅಂತ ನೋಡ್ಕೋಬೋದು. ಯಾವತ್ತು ಬೇಕಾದ್ರೂ ನಿಂತನೆಲ್ಲ ಕುಸಿದೇ ಇದ್ದರೆ ಆಕಾಶನ ಯಾವತ್ತು ಬೇಕಾದ್ರೂ ನೋಡಿ.